ಸೀರಿಯಲ್ ಅಲ್ಲಿ ಹೀರೋಯಿನ್ ಹಿಂಗ್ ಬಂದು ಕಾರ್ ಗುದ್ದಬೇಕು, ಕರೆಂಟ್ ಹೋಗ್ಬಿಡುತ್ತೆ, ಮತ್ತೆ ನಾವು ಲಾಸ್ಟ್ ಬೆಂಚ್ ಅವ್ರಿಗೆ ಬರ್ತಲ್ಲ, ಓದೋದೇ ಎಕ್ಸಾಮ್ ಹಿಂದೆ ದಿನ. ಸೊ ಆ ದಿನ ಹೋಗಿ ತೆಗ್ದಿರ್ತೀವಿ ಅಷ್ಟೇ ಕರೆಂಟ್ ಹೋಗ್ಬಿಡ್ತಿರುತ್ತೆ. ಅವಾಗೆಲ್ಲ ನೆನ್ಪಾಗೋದು ಲೈನ್ ಅಲ್ಲಿ ನೆನ್ಪಾಗೋದು ಅಂತ ಹೇಳೋದಕ್ಕಿಂತ ಬೈದ್ ಬಿಡ್ತೀವಿ. ನಿಜವಾಗ್ಲೂ ಒಂದ್ಸತಿ ಯೋಚನೆ ಮಾಡ್ಬೇಕು. ಯಾಕೆ ಅಂತಂದ್ರೆ ಜೋಕ್ಸ್ ಅಪಾರ್ಟ್ ಅಲ್ಲ, ಸೀರಿಯಸ್ ನೋಟ್ ಹೇಳ್ಬೇಕು ಅಂದ್ರೆ ಅವರಿಗೂ ಅವ್ರದೇ ಆದಂತಹ ಕುಟುಂಬ ಇರುತ್ತೆ. ಚಳಿ ಮಳೆ ಗಾಳಿ ಇವೆಲ್ಲವನ್ನ ಲೆಕ್ಕಿಸದೆ ಆ ಕಂಬ ಹತ್ತಿ ಎಷ್ಟೋ ಜನರ ಮನೆಗೆ ಬೆಳಕಾಗ್ತಾರೆ. ಈ ನಿಟ್ಟಿನಲ್ಲಿ ಎಷ್ಟೋ ಜನರ ಮನೆಯ ದೀಪ ಆರಿರೋದು ಇದೆ. ಚಿತ್ರತಂಡ ಅದರ ಡಿರೆಕ್ಟರ್ ನಮ್ಮ ರಘುಶಾಸ್ತ್ರಿ ಸರ್ ಏನಿದ್ದಾರೆ, ಅವರ ರೀಲ್ಸ್ ಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಒಂದು ನಿಮಿಷದ ರೀಲ್ಸ್ಗೆನೆ ಅವ್ರು ಕುತ್ಕೊಂಡು ವರ್ಕ್ ಮಾಡಿ ವಾಯ್ಸ್ ಓವರ್ ಕೊಡ್ತಾರೆ ಅನ್ನೋಷ್ಟು ಮಟ್ಟಿಗೆ ಡೆಡಿಕೇಟೆಡ್ ಆಗಿರ್ತಾರೆ. ಅಂದ್ರೆ ಇನ್ನೊಂದು ಸಿನಿಮಾ ಅಂತಂದ್ರೆ ಅದು ನಿರ್ದೇಶಕರ ಕನಸಿನ ಕೂಸು, ಇಡೀ ಚಿತ್ರತಂಡದ ಕನಸಿನ ಕೂಸಾಗಿರುತ್ತೆ ಅದು. ಅದ್ರ ಬಗ್ಗೆ ಇನ್ನೆಷ್ಟು ಶ್ರಮ ವಹಿಸಿ ಕೆಲಸ ಮಾಡಿರ್ಬೋದು, ಆ ಶ್ರಮ ಹೇಗಿರುತ್ತೆ ಏನು ಅನ್ನೋದನ್ನ ಫಸ್ಟ್ ಆ ಸಿನಿಮಾದ ಟ್ರೈಲರ್ ಅನ್ನ ನೋಡ್ಕೊಂಡ್ಬರೋಣ. ಕೆನೆ ಹದ ಟ್ರೈಲರ್ ಪ್ಲೀಸ್. ಇಟ್ಕೊಂಡು ರೀಲ್ಸ್ ಗಿಲ್ಸ್ ಮಾಡ್ಕೊಂಡು ನಿಂತಿರ್ತಾರೆ, ಆ ತರ ಪಾತ್ರ ನಾನು ನಿರ್ವಹಿಸಿದೀನಿ. ಮೊದಲನೇದಾಗಿ ನಾನು ಮಣಿಕಣ್ ಕದ್ರಿಸರ್ ಮತ್ತೆ ಉಸಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದು ನನ್ನ ಮೊದಲನೇ ಸಿನಿಮಾ. ನಾನು ಆಡಿಷನ್ ಮಾಡಿ ಈ ಪಾತ್ರ ಸೂಟ್ ಆಗ್ತಾರೆ ಅಂತ ಸಂದೀಪ್ ಅಂತ. ಇದರಲ್ಲಿ ಜುಂಕಿ ಅಂತ ಕೂತಿದ್ದಲ್ವ, ಜುಂಕಿ ಲವರ್ ಮುರಳಿ ಅನ್ನೋ ಒಂದು ಕ್ಯಾರೆಕ್ಟರ್. ಅಂಡ್ ಲೈನ್ ಮ್ಯಾನ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ನಾನು ಗಣೇಶ್ ಸರ್ಗೂ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ. ನಮ್ಗೆ ಸಿನಿಮಾ ಮಾಡಬೇಕಾದ್ರೆ ಒಂದು 17 ದಿನ ಚಾಮರಾಜನಗರದಲ್ಲೆಲ್ಲ ಒಟ್ಟಿಗೆ ಮಾಡಿದ್ವಿ. ಸಿನಿಮಾ ಮಾಡಬೇಕಾದ್ರೆ ನಮ್ಗೆ ಆ ವೈಬ್ ಗೊತ್ತಾಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಮೊನ್ನೆ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲಲ್ಲಿ ಸಿನಿಮಾ ನೋಡಿದಾಗ ಒಂದ್ಸಲ ಎಲ್ಲೋ ಒಂದು ಕಡೆ ನಮ್ಮ ಒಂದು ನೀವೇನು ಹೇಳಿದ್ರೆ 90s ಕಿಡ್ ಅಂತ ಅದು ರೀಕಾಲ್ ಆಯಿತು. ಸೊ ಅವಾಗ ದೀಪದಲ್ಲಿ ಓದಿರೋದೆಲ್ಲ ಒಂದು ನೆನಪುಗಳು. ಬಟ್ ಇವತ್ತಿನ ಕಾಲಕ್ಕೆ ಎಷ್ಟು ಮಟ್ಟಿಗೆ ನಾವು ಅಡಿಕ್ಟ್ ಆಗಿದ್ದೀವಿ ಅಂದರೆ ಐದರ್ ಮೊಬೈಲ್ ಟಿವಿ ಇಲ್ಲ ಲ್ಯಾಪ್ಟಾಪ್ ಮೂರು ಇಲ್ಲದ್ರೆ ಬದುಕೋದೇ ಕಷ್ಟ ಆಗ್ತದೆ. ರೋಡಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಕೂಡ ತಲೆ ಬಗ್ಗಿಸ್ಕೊಂಡು ಹೋಗ್ತಾರೆ ಅಕ್ಕಪಕ್ಕ ಇರೋದನ್ನ ಯಾರು ನೋಡಲ್ಲ. ಮೊನ್ನೆ ಟು ಬಿ ವೆರಿ ಅನ್ಸ್ಟೇ ನಾನು ಬೇಕಾದ್ರೆ ಅದೇ ಮಾತಾಡ್ತಾ ಇರ್ತೀವಿ, ನಮ್ಮ ಸಿನಿಮಾ ಪ್ರಮೋಷನ್ ಆಗಲಿ ಅನ್ನೋ ಥರನೇ ಕೋಇನ್ಸಿಡೆನ್ಸ್ ಆಗಿ ಫೇಸ್ಬುಕ್ ಮತ್ತೆ ಇದು ಡೌನ್ ಆಗುತ್ತೆ ಅರ್ಧ ಗಂಟೆ. ಅರ್ಧ ಗಂಟೆಯಲ್ಲಿ ಹೇಗಾಗುತ್ತೆ ಅಂದರೆ ಜಗತ್ತು ಏನೋ ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ತಲೆ ಮೇಲೆ ಏನೋ ಬಿದ್ದೋಯ್ತು, ಜೀವನನೇ ಇಲ್ಲ ಅನ್ನೋ ಥರ ಹೋಗ್ಬಿಡುತ್ತೆ. ಅಷ್ಟು ಮಟ್ಟಿಗೆ ನಾವು ಮೊಬೈಲಿಗೆ ಅಡಿಕ್ಟ್ ಆಗ್ಬಿಟ್ಟು ಗ್ಲೋಬಲಿ ಆಗೋಗಿ. ಇದು ಕೂಡ ಒಂದು ಊರಿನ ಕತೆ, ಒಂದು ಹಳ್ಳಿ ಕತೆ. ಒಂದು ವೇಳೆ ಆ ರೀತಿಯಾದ ಇನ್ಸಿಡೆಂಟ್ ಏನಾದ್ರು ನಿಜವಾಗ್ಲೂ ಏನಾದ್ರು ಆಗೋಯ್ತು ಇಡೀ ಕಂಟ್ರಿಗೆ ಗೊತ್ತಿಲ್ಲ, ಫ್ಯೂಚರ್ ಆಗೋದು ಹೇಗಿರಬಹುದು ಅನ್ನೋದು ಒಂದು ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿದಾಗ ಟು ಬಿ ವೆರಿ ಆನೆಸ್ಟ್ ಆಗಿ ನಾವು ಇಮೋಷನ್ ಆಗ್ಲಿಲ್ಲ, ಅಷ್ಟೊಂದು ತುಂಬಾ ಕನೆಕ್ಟ್ ಆಯ್ತು. ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಒಂದು ದೊಡ್ಡ ನಂಬಿಕೆ ಇದೆ ಸಿನಿಮಾ. ಎಲ್ರಿಗೂ ನಮಸ್ಕಾರ. ನನಗೆ ಭಯ ಆಗ್ತಾ ಇದೆ. ಇದು ನನ್ನ ಎರಡನೇ ಸಿನಿಮಾ ಮತ್ತೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಒಂದು ಲಿಂಬೆಹುಳಿ ಅಂತ ಪಾತ್ರ. ಪಾತ್ರದ ಹೆಸರು ತಿಂಡಿ ಪೋತ. ಊರಿಗೆಲ್ಲ ಹಾವಳಿ ಕೊಟ್ಕೊಂಡು ಕೀಟ್ಲೆ ಮಾಡ್ಕೊಂಡಿರುವಂಥ ಪಾತ್ರ. ನೀವೇ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಫಸ್ಟ್ ನಮಗೇನು ಗೊತ್ತಾಗಿರಲಿಲ್ಲ, ಸಂಬಂಧಗಳ ಸುತ್ತ ನಡೀತಾ ಇದೆ ಈ ಸಿನಿಮಾ. ಇವಾಗ ಸೋಷಿಯಲ್ ಮೀಡಿಯಾ ಲೈಫಲ್ಲಿ ಸಂಬಂಧಗಳನ್ನೆಲ್ಲ ನಾವು ಬಿಟ್ಬಿಡ್ತಾ ಇದ್ದೀವಿ, ಅದನ್ನ ನಾವು ಇಲ್ಲಿ ಹೇಳಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ರಘು ಸರ್ ಇಂಥ ಒಳ್ಳೆ ಅಪರ್ಚುನಿಟಿ ಕೊಡ್ತಕ್ಕೆ. ಗಣೇಶ್ ಸರ್ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ಸ್ ನನ್ನ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ತುಂಬ ಕ್ಲೋಸ್ ಆಗಿ ಎಲ್ಲರೂ ಒಟ್ಟೊಟ್ಟಿಗೆ ಇದ್ವಿ, ತುಂಬ ಖುಷಿ ಇತ್ತು. ಒಂದು 16-17 ದಿನ ತುಂಬ ಖುಷಿ ಆಯಿತು ಆ ಟೈಮಲ್ಲಿ. ಬಟ್ ಸಿನಿಮಾ ನೋಡ್ಕೊಳ್ಳಿ ಅಂತೂ ಇದು ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತ ಅನ್ನಿಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಫ್ ಸ್ಟೇ ಮಾಡ್ಕೊಂಡು ಓಡಾಡ್ತಿರ್ತಾರೆ, ಮಕ್ಕಳಾಗಿರಲ್ಲ ಅನ್ನೋದು ಇದ್ಲೆ. ಸೊ ಅದ್ರ ಜೊತೆಗೆ ಮಕ್ಕಳಿಲ್ಲ ಅನ್ನೋ ಒಂದು ಸೆಂಟಿಮೆಂಟ್ ಇದೆಯಲ್ಲ, ಅದು ತುಂಬ ನಮ್ಮ ಡೈರೆಕ್ಟರ್ ರಘು ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೊದಲನೇದಾಗಿ ನಮ್ಮ ಸಿನಿಮಾ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿದ್ದಕ್ಕೆ ಕಂಗ್ರಾಚುಲೇಷನ್ ಓಲ್ಟಿ ಎಲ್ಲ ಟೀಮ್. ನಮ್ಮ ಲೈಫ್ ಟೀಮ್ಗೆ ತುಂಬ ಖುಷಿಯಾಗುತ್ತೆ ಸಿನಿಮಾ ಸೆಲೆಕ್ಟ್ ಆಗಿರೋದು. ಎಷ್ಟೊಂದು ಸಿನಿಮಾ ಅಪ್ಲೈ ಮಾಡಿರ್ತಾರೆ, ಸೊ ನಮ್ಮ ಸಿನಿಮಾ ಸೆಲೆಕ್ಟ್ ಆಗಿದೆ, ತುಂಬ ಖುಷಿ ಆಗ್ತಿದೆ, ಎಕ್ಸೈಟ್ ಆಗ್ತಿದೆ. ಬಟ್ ನಾನು ಹೋಗಿ ನೋಡೋಕ್ಕಾಗಲಿಲ್ಲ, ಅದು ಬೇಜಾರಾಗ್ತಿದೆ. ಸೊ ಈ ಪಾತ್ರ ನನ್ನನ್ನು ಕರೆದು ಗುರುತಿಸಿ ನಮ್ಮ ಡೈರೆಕ್ಟ್ರು ಈ ಥರ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಒಂದೊಳ್ಳೆ ಪಾತ್ರ ಮಾಡಿದ್ದೀವಿ ಅಂದರೆ ಎಲ್ಲರೂ
ಈ ಸಿನಿಮಾದಲ್ಲಿ ಯಾರ್ಯಾರು ಮಾಡಿದ್ದಾರೆ ಎಲ್ಲರ ಪಾತ್ರವು ತುಂಬಾ ಮುಖ್ಯವಾದ ಪಾತ್ರಗಳು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಅದರಿಂದಲೇ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ, ನೀವೆಲ್ಲರೂ ನೋಡ್ತೀರಾ. ಸೊ ಹಾಗಾಗಿ ಇನ್ನು ಬಾಕಿ ಮಾತಾಡೋರಿದ್ದಾರೆ, ಅವ್ರಿಗೂ ಅವಕಾಶ ಮಾಡ್ಕೊಡೋಣ. ನಮಸ್ಕಾರ, ಎಲ್ಲರೂ ಸಿನಿಮಾ ನೋಡಿ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಮೊದಲಾಗಿ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ಖುಷಿ ಅಂದರೆ ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿದೆ ಅಂತ ತುಂಬ ಖುಷಿ ಆಗ್ತಿದೆ. ನಾನು ವಾಪಸ್ ಬಂದು 22 ವರ್ಷ ಆದಮೇಲೆ ನಾನು 2ನೇ ಸಿನಿಮಾ ಇದನ್ನು ಮಾಡಿದ್ದು, ಸೀರಿಯಲ್ ಮಾಡ್ತಾ ಇದ್ದೆ ಬಂದ ತಕ್ಷಣ. ಬಟ್ ತುಂಬ ಖುಷಿಯಾಯಿತು, ನಾನು ಸೀರಿಯಲಲ್ಲಿ ತುಂಬ ಖುಷಿಯಾಗಿದೆ. ಸಿನಿಮಾ ಓಕೆ, ಟೈಮ್ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಅವ್ರು ಹೇಳಿದ್ರು ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ಪಾತ್ರ ಆಯಿತು, ಫಿಲ್ಮ್ ಫೆಸ್ಟಿವಲ್ಗೆ ಹೋಗುತ್ತೆ, ಒಳ್ಳೆ ರೆಕಗ್ನೈಸ್ ಇರುತ್ತೆ ಈ ಸಿನಿಮಾಗೆ ಅಂದರೆ. ಸೊ ಅಂಥ ಸಿನಿಮಾದಲ್ಲಿ ನಾನು ಅಭಿನಯಿಸೋಣ ಅನ್ನಿಸ್ತು. ಆ್ಯಂಡ್ ಜೈಶ್ಯಮ್ಮ ಎಲ್ಲ ಇದ್ದಾರೆ, ಎಲ್ಲ ಒಳ್ಳೊಳ್ಳೆ ನುರಿತ ಕಲಾವಿದರು ಇದ್ದಾರೆ ಇದರಲ್ಲಿ ಅನ್ನಿಸ್ತು. ಸೊ ನನ್ನ ಪಾತ್ರ ಸ್ವಲ್ಪ ಜೋರು ಜೋರಾಗಿದೆ ಅನಿಸ್ತು. ನಾನು ತುಂಬ ಶ್ರೀಮಂತರ ಮನೆಯಿಂದ ಬಂದಿರ್ತೀನಿ, ಅಂದರೆ ಇಡೀ ಊರಿಗೆ ಕರೆಂಟ್ ಇಲ್ಲದೆ ಇದ್ರು ನನಗೆ ಪರವಾಗಿಲ್ಲ, ನಾನು ನನ್ನ ಗಂಡನ ಕೇಳೋದು ನನ್ನ ಮನೇಲಿ ಕರೆಂಟ್ ಇರಬೇಕು. ಯಾ ನನಗೆ ಗೊತ್ತಿಲ್ಲ ಏನು ಕಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ. ಇವಾಗ ನೀನು ಕರೆಂಟ್ ಇಲ್ಲ ಅಂದರೆ ನಮ್ಮ ಅಪ್ಪನ ಹೇಳ್ಬಿಟ್ರೆ ಕರೆಂಟು ತೊಗೊಂಡ್ಬಂದು ಕೊಟ್ಬಿಡ್ತಾನೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಂದ್ರೆ. ಬಟ್ ಗಂಡನ ಯಾವಾಗಲೂ ಎದುರಿಸ್ತಾ ಇರೋದು ಆ ಥರ ಒಂದು ಪಾತ್ರ, ತುಂಬ ಇಷ್ಟ ಆಯಿತು ನನ್ನ ಪಾತ್ರ. ಆ್ಯಂಡ್ ರಘು ಸರ್, ಗಣೇಶ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನಷ್ಟು ವರ್ಷ ಆದಮೇಲೆ ನನ್ನ ಜರ್ನಿ ಮತ್ತೆ ಮೂವಿ ಶುರು ಆಗೋಂಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ರಿ, ತುಂಬ ಖುಷಿ ಇದೆ. ಆ ಟೀಮ್ ಚೆನ್ನಾಗಿತ್ತು, ಆ ಊರಲ್ಲಿ ಬಂದು ವರ್ಕ್ ಮಾಡಿದ್ದು ಎಲ್ಲ ಒಟ್ಟಿಗೆ ಒಂದು ಮನೆ ಥರ ವಾತಾವರಣ ಇತ್ತು. ಅಷ್ಟು ದಿನ ವರ್ಕ್ ಮಾಡುವಾಗ ಅಯ್ಯೋ ನಾವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ವಿ, ಟೆನ್ಷನು, ನೈಟ್ ಶೂಟ್ ಮಾಡ್ತಾ ಇದ್ವಿ, ಇಷ್ಟೊಂದು ಏನು ಅನಿಸಿಲ್ಲ, ತುಂಬ ಒಗ್ಗಟ್ಟಿತ್ತು, ತುಂಬ ಖುಷಿಯಾಯಿತು. ಸೊ ತುಂಬ ಒಳ್ಳೆಯದಾಗಲಿ, ಈ ಸಿನಿಮಾ ತುಂಬ ಒಳ್ಳೆ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಘು ಶಾಸ್ತ್ರಿ ಅವರು ಈ ಸ್ಟೋರಿನ ನರೇಟ್ ಮಾಡಿದಾಗ ಅವರು ಕತೆ ಮುಗಿಸಿದ ನರೇಟ್ ಮಾಡಿ ಮುಗಿಸಿದ ತಕ್ಷಣ ನಾನು ಒಂದು ಮಾತು ಹೇಳಿದೆ, ಏ ತುಂಬ ಮಜವಾಗಿದೆ ಇದು ಅಂತ. ಅಂದರೆ ಲೈಫ್ ಅನ್ನೋದು ಒಂಥರ ಮಜವಾಗಿರಬೇಕು. ಇವಾಗೆಲ್ಲರೂ ನಾವು ಈ ನಮ್ಮ ಟೆಕ್ನಾಲಜಿ ಏನಿದೆ, ಸೋಷಿಯಲ್ ಮೀಡಿಯಾ ಏನಿದೆ, ಇಷ್ಟೆಲ್ಲ ಅಡಿಕ್ಟ್ ಆಗಿದ್ದೀವಿ, ಅದರಲ್ಲೂ ಮಜಾ ಇದೆ. ಆದರೆ ನಿಜವಾದ ಸುಖ ಮಜಾ ಇಡೀ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಅದನ್ನು ಕಲಿಸತ್ತೆ ಮತ್ತು ನಮಗೆ ರೀಕಾಲ್ ಮಾಡುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಇದರಲ್ಲಿ ನನ್ನದು ನಾಯಕನ ತಾಯಿಯ ಪಾತ್ರ. ಸೊ ಅಂದರೆ ವೆರಿ ಸ್ಟ್ರಾಂಗ್ ಆ್ಯಂಡ್ ಅ ವೆರಿ ಕಾನ್ಫಿಡೆಂಟ್ ಲೇಡಿ. ಅವಳಾಯಿತು, ಅವಳ ಕೆಲಸ ಆಯಿತು, ಅವ್ನ ಮಗ ಆಯಿತು. ಮಗ ಹಳ್ಳಿಗೆ ಹೇಗೆ ಹೆಲ್ಪ್ ಮಾಡಬಲ್ಲ ಅನ್ನೋದನ್ನು ಐ ಥಿಂಕ್ ಒಂದೆರಡು ಲೈನಲ್ಲಿ ಶಿ ಟ್ರಾನ್ಸ್ಲೇಟ್ಸ್ ಮೇಕ್ ಟು ಹಿಮ್. ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ರಘುಶಾಸ್ತ್ರಿ ಅವರಿಗೆ, ಗಣೇಶ್ ಪಾಪಣ್ಣ ಪ್ರಿಯಾರಿ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಅಂಜಲಿ ಅವರು ಎಲ್ಲರೂ ಹೇಳಿದ ಹಾಗೆ ಐ ಥಿಂಕ್ ಒಂದು ಒಳ್ಳೆ ಟೀಮ್ ಆ್ಯಂಡ್ ಒಳ್ಳೆ ಫ್ರೆಂಡ್ಶಿಪ್ ಆಗಿದೆ ಈ ಸಿನಿಮಾದ ಮುಖಾಂತರ. ಆ್ಯಂಡ್ March 15 ನಮ್ಮ ಲೈನ್ ಮ್ಯಾನ್ ಸಿನಿಮಾ ಮೂಡ್ ಬರ್ತಾ ಇದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹರಕೆ, ಹಾರೈಕೆ ಎಲ್ಲವೂ ಎಂದಿನಂತೆ ಸದಾಕಾಲ ನಮ್ಮ ಜೊತೆ ಇದೆ. ಥ್ಯಾಂಕ್ ಯು. ಸೊ ಫಸ್ಟ್ಲಿ ಈ ಟೀಮ್ ಜೊತೆಲಿ ವರ್ಕ್ ಮಾಡಿರೋದಕ್ಕೆ ನನಗೆ ಖುಷಿ ಆಗ್ತಿದೆ, ಯಾಕೆಂದ್ರೆ ಎಲ್ಲರೂ ಶೂಟಲ್ಲಿ ಫನ್ ಆಗೇ ಇದ್ರಿ. ಎಲ್ಲೂ ನನಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಯಾವುದೋ ವೆಕೇಶನ್ ಹೋಗಿ ಬಂದಂಗಿತ್ತು. ಸೊ ಯಾ, ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಝುಮ್ಕಿ ಅಂತ ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡ್ತಿದ್ದೀನಿ. ಲೈನ್ ಮ್ಯಾನ್ ಬಂದು ನಿಮಗೆ ಲೈಫ್ ಎಷ್ಟು ವ್ಯಾಲ್ಯೂಬಲ್ ಅನ್ನೋದು ನಿಮಗೆ ನೆನ್ಪು ಮಾಡುತ್ತೆ, ಯಾಕೆಂದ್ರೆ ನಾವೆಲ್ಲರೂ ಒಂದು ಫಾಸ್ಟ್ ಫಾರ್ವರ್ಡಲ್ಲಿ ಬದುಕ್ತಿದ್ದೀವಿ. ಸೊ ಒಂದು ಸೆಕೆಂಡ್ ಪಾಸ್ ಮಾಡಿ ಪ್ರತಿ ಕ್ಷಣ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಈ ಸಿನಿಮಾ ಮುಖಾಂತರ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಸೊ ಇದೇ March 15 ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಲೈನ್ ಮ್ಯಾನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಪ್ರೊಡ್ಯೂಸರ್ ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು, ಮತ್ತೆ ಕದ್ರೀಶ್ವರ್ ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಇಂಥ ಒಳ್ಳೆ ಸಿನಿಮಾಗೆ ಅದ್ಭುತವಾದಂಥ ಒಂದು ರಾಗ ಸಂಯೋಜನೆ ಮಾಡಿದ್ದಾರೆ, ಹಾಡುಗಳಷ್ಟು ಚೆನ್ನಾಗಿದ್ದಾವೆ. ಸೊ ಈಗಾಗಲೇ ಕೇಳಿದ್ರಿ, ಅವ್ರು ಬರೋಕ್ಕೆ ಮುಂಚೆನೇ ಕೇಳಿದ್ರಿ. ಸೊ ಈ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ ಕೊಟ್ಟಿದೆ ನನಗೆ. ಕೊಕ್ಕೆ ಅನ್ನೋ ಪಾತ್ರ ಬಂದು ಯಾವಾಗಲೂ ಕೊರ್ಲೆಗಳಂತ ಪಾತ್ರನೇ, ಒಬ್ಬ ಖಳನಾಯಕ ಆದರೆ ಒಬ್ಬ ಹಳ್ಳಿಲಿ ಒಂದು ಒಳ್ಳೆ ನಡಿಬೇಕಾದ್ರೆ ಏನೋ ಒಂದು ಎಡವಟ್ ಮಾಡೋಕ್ಕೆ ಅಂತಲೇ ಹೊರಡೋಕ್ಕೆ ರೆಡಿಯಾಗಿರುವಂಥ ಒಂದು ಪಾತ್ರ, ಆ ಥರದ ಒಂದು ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಎವ್ರಿವನ್, ನನ್ನ ಇಡೀ ತಂಡಕ್ಕೆ, ನನ್ನ ಕೋಆರ್ಡಿನೇಟರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಎ ಪಾರ್ಟ್ ಆಫ್ ದಿಸ್. ತುಂಬ ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ಅನಂತ್ ಅಂದ್ಬಿಟ್ಟು. ಥ್ಯಾಂಕ್ ಯು ರಘು ಸರ್ ಮತ್ತು ಮಣಿ ಸರ್, ಗಣೇಶ್ ಸರ್, ನನಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಿ ಈ ಸಿನಿಮಾಗೆ. ಒಂದು ಒಳ್ಳೆಯ ಕತೆ, ಒಂದು ಒಳ್ಳೆಯ ಲೈನ್ ಇಟ್ಕೊಂಡು ಲೈನ್ ಮ್ಯಾನ್ ಸಿನಿಮಾ ಮಾಡಿದ್ದೀರ.
ಥ್ಯಾಂಕ್ ಯು. ಇದೇ ಮಾರ್ಚ್ 15 ತಾರೀಕು ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಪಾತ್ರದ ಬಗ್ಗೆ ಇದೆ ಎಲ್ಲ ಪೋಸ್ಟರ್ ಡಿಸೈನ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಇಮ್ರಾನ್ ಪಾಷಾ ಅಂತ. ಡಿ ಪಿ ಎಚ್ ಅಂದ್ರೆ ಡೀಸೆಂಟ್ ಪೋಲಿ ಹುಡುಗ, ಅದು ಗೊತ್ತು ರಘು ಸರ್ಗೆ, ಡೀಸೆಂಟ್ ಪೋಲಿ ಹುಡುಗ ಅಂತ. ಅದಕ್ಕೋಸ್ಕರ ಇಲ್ಲಿ ತುಂಬಾ ಡೀಸೆಂಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಗುಲ್ಜಾರ್ ಖಾನ್ ಅಂತ. ಮಕ್ಕಳಾಗ್ಲಿಲ್ಲ ಅಂದ್ರೆ ಗುಲ್ಜಾರ್ ಖಾನ್ ಕರೀರಿ. ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಟ್ಯಾಬ್ಲೆಟ್ಸ್ ಪ್ಲೀಸ್ ಫುಲ್ ಕಂಪ್ಲೀಟ್ ಮಾಡಕ್ ಬಿಡಿ ಸರ್ಕಾರ ಸರ್. ಯಾಕೆ ಜನ ಮೊದಲೇ ಫಸ್ಟ್ ಕಾಂಟ್ರವರ್ಸಿ ಬಿಡುತ್ತೆ. ಅಂಡ್ ತುಂಬಾ ಖುಷಿ ಆಗ್ತದೆ. ದ ಬೆಸ್ಟ್ ಥಿಂಗ್ ಅಬೌಟ್ ಲೈನ್ ಮ್ಯಾನ್ ಹೇಳ್ತೀನಿ, ಡೆಫಿನೆಟ್ಲಿ ಡೈರೆಕ್ಟರ್ಸ್ ಬಗ್ಗೆ ಎಲ್ಲ ಹೇಳ್ತೀನಿ. ಬಟ್ ಯಾವುದೇ ಸಿನಿಮಾ ಮಾಡಬೇಕಂದ್ರೂ ಎಲ್ಲ ಪಾತ್ರಗಳು ಬರೀ ಹೀರೋ ಹೀರೋಯಿನ್ ಇಂಪಾರ್ಟೆಂಟ್ ಆಗಲ್ಲ, ಎಲ್ಲ ಪಾತ್ರಗಳು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಬ್ಯೂಟಿ ಆಫ್ ರಘು ಸರ್ ಏನಪ್ಪ ಅಂದ್ರೆ, ಪ್ರತಿ ಒಂದು ಈಗ ಯಾರ್ಯಾರು ಸ್ಟೇಜ್ ಮೇಲೆ ಬಂದ್ರು ಎಲ್ರಿಗೂ ಅವ್ರ ಕ್ಯಾರೆಕ್ಟರ್ ಏನು, ಅದ್ರ ಬ್ಯಾಕ್ ಸ್ಟೋರಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿರೋದು. ನಾನು ಆಡಿಷನ್ ಮಾಡಿದಾಗನು ಆಫೀಸಲ್ಲಿ ಮಾಡಿದ ಆಡಿಷನ್, ಸೊ ಹೀ ಗೇಮ್ ಯು ಬ್ಯಾಕ್ ಸ್ಟೋರಿ, ಈ ಕ್ಯಾರೆಕ್ಟರ್ ಏನು, ಏನ್ ಮಾಡುತ್ತೆ, ಹೇಗಂತ. ಸೊ ನಮ್ಗೆ ಆಸ್ ಅನ್ ಆರ್ಟಿಸ್ಟ್ ನಮ್ಮ ಪ್ರಿಪೇರ್ ಆಗಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರೇ ಸ್ಟೇಜ್ ಮೇಲೆ ಬಂದ್ರು ಅವ್ರು ಗೊತ್ತಿತ್ತು ಏನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಹೇಗಂತ ಪ್ರಿಪೇರ್ ಆಗಿರೋದು. ಸೊ ದಟ್ಸ್ ದ ಥಿಂಗ್. ಸೊ ಥ್ಯಾಂಕ್ ಯು ರಘು ಸರ್ ಫಾರ್ ದ ಆಪರ್ಚುನಿಟಿ. ಹಿಂಗೆ ರೀತಿ ಕ್ಯಾಚ್ ಆಗ್ತಾ ಇರ್ತೀನಿ, ಇಷ್ಟ ಬೇಗ ಬಿಡೋಲ್ಲ, ಇನ್ನೂ ತುಂಬಾ ಸಿನಿಮಾಗಳು ಮಾಡಬೇಕು. ಪಪ್ಪಣ್ಣ ಸರ್ ಥ್ಯಾಂಕ್ ಯು, ಫಸ್ಟ್ ಟೈಮ್ ನಿಮ್ಮ ಪ್ರೊಡಕ್ಷನ್ ಅಲ್ಲಿ, ಲಾಸ್ಟ್ ಟೈಮ್ ಮಾಡಬೇಡಿ, ತುಂಬಾ ಬೇಕು. ಆ್ಯಂಡ್ ಮಾರ್ಚ್ 15 ರಿಲೀಸ್ ಆಗ್ತದೆ ನಮ್ಮ ಸಿನಿಮಾ. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ಮ ಸಿನಿಮಾಗೆ ಆಲ್ರೆಡಿ 2 ಪವರ್ ಬರ್ತದೆ. ಒಂದು ಹೇಗಂದ್ರೆ ಮಾರ್ಚ್ 15 ಸಿನಿಮಾ ರಿಲೀಸು, ಮಾರ್ಚ್ 17 ನಮ್ಮ ಅಪ್ಪುಸರ್ ಬರ್ಡೇ. ಸೊ ದ ಪವರ್ ಅಲ್ಲಿ ನಮ್ಗೆ ಸಿಗ್ತದೆ, ಅದೊಂದು ಪವರ್. ಆಮೇಲೆ ಗಣೇಶದ ಪವರ್ ಹೇಳ್ತೀನಿ, ಅಂಬಾನಿ ರಿಹಾನಾಗೆ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಕಳಿಸಿದ್ರು, ಅವಾಗ ಫುಲ್ ಸ್ಟಾಕ್ ಆಯ್ತು, ಅವ್ರ ಅರ್ಧ ಗಂಟೆ ಎಲ್ಲ ಫುಲ್ ನೆಟ್ವರ್ಕ್ ಆಫ್ ಮಾಡಿದ್ರು. ಪವರ್ ಆಫ್ ಮಾರ್ಕೆಟಿಂಗ್ ನೋಡೇ ಇರ್ಲಿಲ್ಲ, ನೋಡಿ ಇಲ್ಲೇ ಕುತ್ಕೊಂಡು. ಹಾಗೆ ಕರಿ ಸರ್ ಥ್ಯಾಂಕ್ ಯು ಸೋ ಮಚ್, ನನ್ನ ಎಂಟ್ರಿ ಒಂದು ಮ್ಯೂಸಿಕ್ ಕೊಟ್ಟಿದ್ದೀರಾ, ನನ್ನ ಕರಿಯರ್ ಅಲ್ಲಿ ಮ್ಯೂಸಿಕ್ ನಾನು ಇಷ್ಟು ವಿಲನ್ ಮಾಡಿದ್ದೀನಿ, ಬಟ್ ನನ್ಗೂ ಎಂಟ್ರಿ ಮ್ಯೂಸಿಕ್ ಸಿಗೋದು ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ಸಿನಿಮಾದಲ್ಲಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಘು ಸರ್. ಅಂಡ್ ಆಲ್ಸೋ ಪ್ರಖ್ಯಾತ್ ಸರ್, ಪ್ರವೀಣ್ ಸರ್, ಭರತ್ ಸರ್, ಮೇಘನಾ ಮ್ಯಾಮ್, ಎಲ್ಲ ಡೈರೆಕ್ಷನ್ ಟೀಮ್ ಯಾರಿದ್ರು ಎಲ್ರಿಗೂ ಥ್ಯಾಂಕ್ಸ್. ಬಂದಿಲ್ಲ ಕೆಲವರು ಸರ್, ಸ್ಪೈಕಿ ಸರ್, ಇಟ್ಸ್ ಓಕೆ, ಪರವಾಗಿಲ್ಲ, ಬಟ್ ದೇ ಆರ್ ದೇ. ಥ್ಯಾಂಕ್ ಯು ಮ್ಯಾಮ್. ಅಂಡ್ ನಾನು ಸಿನಿಮಾ ನೋಡಿದ್ದೀನಿ, ಎವ್ರಿ ಕ್ಯಾರೆಕ್ಟರ್ ನಾನು ನೋಡಿದಾಗ ನಂಗೆ ತುಂಬ ಇಷ್ಟ ಆಯ್ತು. ಕಮಲ್ ಮ್ಯಾಮ್ ಜೊತೆ ನಾನು ಮಾಡಿದ ಸೀನು ತುಂಬ ಇಷ್ಟ ಆಯ್ತು ನನಗೆ, ಇವ್ರು ತುಂಬ ಇಷ್ಟ ಆದ ಆ ಒಂದು ಸೀನ್ ಅಂತೂ ನಾನು ಹೋಗಿ ಹೇಳಿದೆ, ರೀ ನೆಕ್ಸ್ಟ್ ಟೈಮು ನಿಮ್ಮ ಥರ ಕರೆಕ್ಟ್ ನಮಗೂ ಕೊಟ್ಬಿಟ್ರೆ ನಾವೇ ಮಾಡ್ಕೊಂತೀವಿ ಅಂತ ಹೇಳಿದ್ವಿ. ಅದು ಇರೋದು ಒಂದು ಸ್ವಾರ್ಥ ಒಬ್ಬ ಆರ್ಟಿಸ್ಟ್ಗೆ ಬೇಕು. ನನಗೆ ಗ್ರೇಟ್ ಜಾಬ್ ಸರ್, ಎವ್ರಿ ಒನ್ ನನಗೆ ಗ್ರೇಟ್ ಜಾಬ್. ಎಸ್ ಹೇಳ್ಬೇಕಾ? ಅದು ಆಕ್ಚುಲಿ ನಮ್ಮ ಪಾಪ್ಸ್ ಕೊಟ್ಟಿದ್ದಕ್ಕೆ ನಮ್ಗೆ ಆಗಿರೋದು. ನೆಕ್ಸ್ಟ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಕೊಡ್ತಾರೆ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸಿನಿಮಾನ ಪ್ರಮೋಟ್ ಮಾಡಿ. ಒಂದು ಒಳ್ಳೆ ಸಿನಿಮಾ, ಈಗ ತುಂಬಾ ಸಿನಿಮಾಗಳು ಬರುತ್ತೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತದೆ. ಕನ್ನಡದಲ್ಲಿ ಮಾಡಕ್ ಆಗಲ್ಲ ಅಂತ ಹೇಳೋದು ದೊಡ್ಡ ತಪ್ಪು. ವಿ ಹ್ಯಾವ್ ಕಂಟೆಂಟ್, ನಾವು ಒಳ್ಳೆ ಒಳ್ಳೆ ಸಿನಿಮಾ ತರ್ತಾ ಇದೀವಿ. ದಯವಿಟ್ಟು ನೀವು ಹೋಗಿ ನೋಡಿ, ಎಲ್ಲ ಓ ಟಿ ಟಿ ಬರುತ್ತೆ, ಓ ಟಿ ಟಿ ಬರುತ್ತೆ, ದಯವಿಟ್ಟು ಕುತ್ಕೊಳ್ಬೇಡಿ. ಸಿನಿಮಾ ನಾ ಥಿಯೇಟರ್ ಹೋಗಿ ನೋಡಿದಾಗ ಅದ್ರ ಮಜಾ, ಯು ವಿಲ್ ಎಂಜಾಯ್, ಯು ವಿಲ್ ಲೀವ್ ದ ಮೂಮೆಂಟ್, ಯು ಲೀವ್ ದ ಫಿಲ್ಮ್. ಸೊ ದಯವಿಟ್ಟು ಎಲ್ಲರೂ ಹೋಗಿ ದಯವಿಟ್ಟು ಕರ್ಕೊಂಡೋಗಿ ಸಿನಿಮಾ ನೋಡಿ. ಆ್ಯಂಡ್ ರಂಜಾನ್ ಮಂತ್ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ, ಸೊ ಇಟ್ಸ್ ಹೋಲಿ ಮಂತ್, ವೆರಿ ಗುಡ್ ಥಿಂಗ್. ಸೊ ಪಾಸಿಟಿವ್ ಸೈಡ್ ಎಲ್ಲ ಕಡೆಯಿಂದ ಪಾಸಿಟಿವ್ ಪಾಸಿಟಿವ್ ನಂಗೆ ಕಾಣಿಸುತ್ತೆ. ಸೊ ಸಿನಿಮಾ ಡೆಫಿನೆಟ್ ಹೀಟ್ ಆಗುತ್ತೆ, ನಿಮ್ಮ ಪ್ರೋತ್ಸಾಹ ನಿಮ್ಮ ಹೆಲ್ಪ್ ಬೇಕೇ ಬೇಕು. ಥ್ಯಾಂಕ್ ಯು ಸೋ ಮಚ್. ಮಾರ್ಚ್ 15 ಡೋಂಟ್ ಮಿಸ್ ಸರ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸಿದ್ದು ಮಂಡ್ಯ ಅಂತ. ಮೊದಲು ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ಗಣೇಶರು ಆಮೇಲೆ ರಘು ದೀಕ್ಷಿತ್ ಸರ್ಗೆ ನನ್ನ ಥ್ಯಾಂಕ್ಸ್. ರಘು ಶಾಸ್ತ್ರಿ ಸರ್ಗೆ ಆಮೇಲೆ ಗಣೇಶರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಒಂದು ಮಿಷಿನ್ ಮಂಜ ಅಂತ ಒಂದು ಕ್ಯಾರೆಕ್ಟರ್ ಈ ಲೈನಲ್ಲಿ ಕೊಟ್ಟು ಯಾವ ಮಿಷಿನ್ ಸರ್ ಹಾಗೆ ಸಿನಿಮಾದೇ ನೋಡೋಣ ಸರ್. ಯಾಕೆಂದ್ರೆ ಇಲ್ಲಿ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ರಾಗಿ ಮಿಷಿನ್ ಮಂಜ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಫಿಲಮ್ ಫೆಸ್ಟಿವಲಲ್ಲಿ ಟೆಲಿಕಾಸ್ಟ್ ಆಯಿತು, ನಿಜವಾಗ್ಲೂ ಖುಷಿ ಆಯಿತು. ಒಂದು ನಾನು ಸಿನಿಮಾ ನೋಡಿದ್ರೆ ಎಷ್ಟೆಷ್ಟು ಸಿನಿಮಾಗಳು ನೋಡ್ತಾ ಇದ್ದೆ, ಬಟ್ ಲೈನ್ ಮ್ಯಾನ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. 15 ಮಾರ್ಚ್ ರಿಲೀಸ್ ಆಗ್ತಿದೆ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹಳಷ್ಟು ಡಾಕ್ಟ್ರು, ಇನ್ಸ್ಪೆಕ್ಟರ್, ಪ್ರತಿಯೊಂದು ಪಾತ್ರಗಳು ವಿಜೃಂಭಿಸ್ಬಿಟ್ಟಿದೆ. ಆದರೆ ಬಹಳ ಮುಖ್ಯವಾಗಿ ನಮ್ಮ ಅಗತ್ಯತೆಗೆ ಬೇಕಾದ ಎಲ್ಲ ಕ್ಷೇತ್ರಗಳಿಗೆ ಬೇಕಾದಂತಹ ಲೈನ್ ಮ್ಯಾನ್, ಆ ಟೈಟಲ್ ಇದೆಯಲ್ಲ, ಆ ಟೈಟಲ್ ಬಂದೇ ಇಲ್ಲ ಇದುವರೆಗೂ. ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಕೃಷ್ಣೇಗೌಡರ ಆನೆಯಲ್ಲಿ
ಲೈನ್ ಮ್ಯಾನ್ ರೆಫರೆನ್ಸ್ ತರ್ತಾರೆ. ಇದು ಬಹಳ ಒಳ್ಳೆಯದು, ಶ್ಲಾಘನೀಯವಾದಂಥದ್ದು ಮಾತ್ರ, ನಮಗೆ ಬಹಳ ಖುಷಿ ಅಂತ ಅನಿಸ್ತಾ ಇದೆ. ನಮ್ಮ ಎಲ್ಲ ಲೈನ್ ಮ್ಯಾನ್ ಮಿತ್ರರು ಈ ಸಿನಿಮಾವನ್ನ ಕಾತುರದಿಂದ ನೋಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಹೇಳ್ತೀವಿ, ಪ್ರಮೋಟ್ ಮಾಡ್ತೀವಿ. ಈ ಸಿನಿಮಾ ಬಹಳ ಯಶಸ್ವಿಯಾಗಿ ಪ್ರದರ್ಶನ ಬಿಡಬೇಕು, ಒಂದು ಮೈಲಿಗಲ್ಲಾಗಿ ನಿಲ್ಲಬೇಕು ಅಂತ ಅನ್ನೋದು ನಮ್ಮ ಆಸೆ. ನಮ್ಮ ಕಡೆಯಿಂದ ಒಂದು ವಿಷಯ ಸರ್, ಹೆಂಗ್ ಕಾಣ್ಬೇಕು ಅವತ್ ಥಿಯೇಟರ್ ಅಂತಂದ್ರೆ ಇದೇ ಯೂನಿಫಾರ್ಮ್ ಅಲ್ಲಿ ಎಲ್ಲಾ ಲೈನ್ ಮ್ಯಾನ್ ಗಳು ಕುತ್ಕೊಂಡು ನೋಡ್ಬೇಕು ಸರ್. ಇದು ನಮ್ಮ ಕಡೆಯಿಂದ ರಿಕ್ವೆಸ್ಟ್, ಏನಂತೀರಾ? ಇದನ್ನ ನಿಮ್ಮ ಎಂಪ್ಲಾಯ್ಸ್ ಐ ಮೀನ್ ಕೊಲೀಗ್ಸ್ ಗೆಲ್ಲ ತಿಳಿಸ್ತೀರಾ ತಾನೆ? ತಿಳಿಸ್ತೀವಿ, ಖಂಡಿತ ತಿಳಿಸ್ತೀವಿ. ಡೆಫಿನೆಟ್ಲಿ ನಮ್ಮ ಎಲ್ಲ ಗ್ರೂಪ್ ಗಳಿಗೂ ಇದನ್ನ ಪ್ರಮೋಟ್ ಮಾಡ್ತೀವಿ. ಸೂಪರ್, ಇವತ್ತೊಂದು ಮೆಸೇಜ್ ತಗೊಳ್ಳಿ ಸರ್. ನಿಮ್ಮ ಹೆಸರು ಅಂಡ್ ನಿಜ ಹೇಳ್ಬೇಕಂದ್ರೆ ರಿಯಲ್ ಲೈಫ್ ಅಲ್ಲಿ ಲೈನ್ ಮ್ಯಾನ್ ಅಂತ ಆದಾಗ ಒಂದಷ್ಟು ಸ್ಟ್ರಗಲ್ ಇರುತ್ತೆ ಅಲ್ವಾ ಸರ್? ಒಂದೆರಡು ಅದ್ರ ಬಗ್ಗೆ ಮಾತಾಡಿ. ಸ್ಟ್ರಗಲೇ ಬೇರೆ ಇರುತ್ತೆ. ಎಲ್ಲೋ ಒಂದ್ ಕರೆಂಟ್ ಹೋಯ್ತಪ್ಪ ಅಂತಂದ್ರೆ ಅವನೇ ಬೈಕೊಳ್ಳೋದೇ ಇರುತ್ತೆ. ಅವ್ನ ಅದ್ ಯಾಕೆ ಹೋಗಿದೆ, ಯಾಕೆ ಏನು ಅಂತ ಏನು ನೋಡಲ್ಲ. ಫಸ್ಟ್ ಅವ್ನು ಬೇಯೋದು, ಯಾರೋ ತರಿಸ್ಬಿಟ್ಟಿದ್ದಾನೆ ಕರೆಂಟ್, ಅವ್ನ ಯಾರು ಕರೆಯೋ. ಇನ್ನು ಬೇರೆ ರೀತಿಯಲ್ಲಿ ಹೇಳ್ಬೇಕಾದ್ರೆ ಬೇರೆ ಬೇರೆನೆ ಹೇಳ್ತಾ ಇರ್ತಾರೆ. ಅದೆಲ್ಲ ಯಾಕೆ ಹೋಗಿದೆ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಎಲ್ಲೋ ಕಟ್ ಆಗಿ ಕರೆಂಟ್ ಕಟ್ ಆಗಿ ಬಿದ್ದಿರುತ್ತೆ, ಮಳೆಯಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂತ ಮಳೆಯಲ್ಲಿನೂ ನಾವೆಲ್ಲ ನಿಂತ್ಕೊಂಡು ಕೆಲಸ ಮಾಡಲೇಬೇಕಾಗುತ್ತೆ, ಮಾಡ್ತಾ ಇರ್ತೀವಿ. ಅದೆಲ್ಲ ಎಲ್ಲ ನಮ್ಮ ಸಮಾಜಕ್ಕೆ ಆಗಿನೇ ಇರುತ್ತೆ. ಅದರಲ್ಲಿ ನಮ್ಮ ಸ್ವಾರ್ಥ ಇದ್ರು ನಮ್ಗೆ ಅನಿವಾರ್ಯ ಆಗಿದ್ರು ನಾವು ಕೆಲಸ ಮಾಡಲೇಬೇಕು, ಮಾಡ್ತಾ ಇರ್ತೀವಿ. ಅದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದೊಂದು ನಮ್ಮ ಆಸೆ ಇರುತ್ತೆ. ಅದನ್ನ ಇದರಿಂದ ತೋರಿಸ್ತಾ ಇದ್ರ ಅನ್ನೋದು ಇನ್ನು ನಮಗೆ ತುಂಬಾ ಖುಷಿನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ನಿಮ್ಮ ಹೆಸರು ಮತ್ತೆ ನೀವು ಟ್ರೈಲರ್ನ ನೋಡಿದ್ರಲ್ವ ಅಲ್ಲಿ ಕುತ್ಕೊಂಡು, ಅವಾಗ ಏನ್ ಅನ್ಸ್ತು ನಿಮ್ಗೆ? ಒಂದ್ ರೀತಿ ನಿಮ್ ಕೆಲಸ ಮಾಡ್ತಿರೋ ಬಗ್ಗೆ ಒಂದ್ ಸಿನಿಮಾ ಬರ್ತಿದೆ ಅಂತಂದ್ರೆ ಏಕ್ ಅನ್ಸ್ತು? ಇದು ನಮ್ಗೆ ತುಂಬಾ ಇಷ್ಟ ಆಗಿದೆ. ನಾವ್ ಇದ ನೋಡಿ ಜನಗಳಿಗೂ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋದು ನಮ್ಮ ಆಸೆ ಇದೆ. ಕಂಬದ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ, ಲೈನ್ ಆಫ್ ಮಾಡಿ ಕೆಲಸ ಮಾಡಬೇಕಾದ್ರೆ ಜನರೇಟರ್ ಅದನ್ನು ಕಲೆಕ್ಷನ್ ಬರ್ತದೆ, ಪ್ರಾಬ್ಲಮ್ ಇರ್ತದೆ, ಏನಾದ್ರು ಒಂದು ಕೆಲಸ ಮಾಡ್ತೀವಿ. ನಮ್ನ ನೋಡಿ ಅವ್ರು ಇನ್ನು ಸ್ವಲ್ಪ ದಿನ ಟೈಮ್ ಕೊಟ್ಟು ಕರೆಂಟ್ ಬರ್ತದೆ, ಟೈಮು ಒಂದು 10 ನಿಮಿಷ ಕಾಯ್ಬೇಕು ಅಂತ ಹೇಳಿ ನೋಡ್ಬೇಕು. ಮತ್ತೆ ಮನೆಯಲ್ಲೆಲ್ಲ ಹೇಗಿರುತ್ತೆ ಸರ್ ನಿಮ್ಮ ರಿಯಾಕ್ಷನ್, ಮನೆಯವ್ರ ರಿಯಾಕ್ಷನ್ ಹೇಗಿರುತ್ತೆ ನಿಮ್ಮ ಈ ಕೆಲಸ ಹೇಳ್ತೀನಿ? ನಾನು ಡಿಸ್ಕವರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮನೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಪದ್ದಲ್ ನಮ್ಮಅಮ್ಮ ಕಾರ್ ಹೋಗ್ತಾ ಇರ್ತಾರೆ, ಕರೆಂಟ್ ಹೋದ್ರೆ ಬೇವಸಿಗಳು ಕರೆಂಟ್ ತಂದು ಪದ್ದಲ್ ನಾವೇ ಕೂತಿರ್ತೀವಿ. ಅವ್ರು ಅಲ್ಲಮ್ಮ ಅಲ್ಲೇನೋ ಒಂದು ಕಾಯಿ ಕೂತಿದೆ, ನಿಮ್ಗೆ ಈಗಲೇ ಒಂದು ಕಾಯಿ ಕೊಡ್ಬೇಕಂತಾರೆ. ಹಾಗಾಗಿ ನಮ್ಮ ತಂದೆಯನ್ನ ಜನಗಳು ಅರ್ಥ ಮಾಡ್ಕೊಂಡೆ ಇಷ್ಟೇ ಹೇಳೋದು. ನಮಗೂ ತುಂಬ ಕಷ್ಟ ಇದೆ ಕೆಲಸ ಮಾಡಲಿಕ್ಕೆ, ಕೆಲಸ ಮಾಡ್ತಾ ಇದ್ದೀವಿ, ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಜಾಧವ್ ಅಂತೇಳಿ, ಆಮೇಲೆ ಇವಾಗ ಹೇಳಿದ್ರಲ್ಲ ಸ್ವಯಂಬ್ರಿ ಅವ್ರು, ಇವಾಗ ರಂಜಾನ್ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ಇವಾಗ ಇದಕ್ಕೆ ಕಾಲ ಬಂದಿದೆ ಅನ್ನೋದಕ್ಕೆ ಲೈನ್ ಮ್ಯಾನ್ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಇವಾಗ ಇದೇ ಮಾರ್ಚ್ 4 ಲೈನ್ ಮ್ಯಾನ್ ಡೇ ಇದಿತ್ತು. ಅವಾಗ ಎಲ್ಲ ವಾಟ್ಸಪ್ಪು ಫೇಸ್ಬುಕ್ ಸ್ಟೇಟಸ್ ಎಲ್ಲ ಲೈನ್ ಮ್ಯಾನ್ ಇದೇ ಟೈಟಲ್ ಇದಿತ್ತು. ಅದರಿಂದ ಇದು ಒಂದು ದೊಡ್ಡ ಲೆವೆಲಲ್ಲಿ ಹೋಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಎಲ್ಲ ಥರದಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಲೈನ್ ಮ್ಯಾನ್ಗೆ, ದೊಡ್ಡ ಲೆವೆಲಲ್ಲಿ ತೋರಿಸಿರೋದು ನಮಗೂ ಖುಷಿ ಆಗ್ತಿದೆ. ನಾವು ಇವಾಗ ನೋಡಿರೋ ಎಲ್ಲ ಹೇಳಿದಾರಲ್ಲ, ಅದು ಖುಷಿ ಆಯಿತು. ಮಾರ್ಚ್ 4 ಲೈನ್ ಮ್ಯಾನ್ ದಿವಸ, ಅದರಲ್ಲಿ ಪ್ರತಿಯೊಬ್ಬರ ಡಿಪಿಯಲ್ಲೂ ಸಹ ಈ ಪೋಸ್ಟರ್ ಇತ್ತು ಲೈನ್ ಮ್ಯಾನ್ ಸಿನಿಮಾಕ್ಕೆ. ಅದೊಂದು ನಮ್ಮ ಲೈನ್ ಮ್ಯಾನ್ ಗಳು ಕೊಟ್ಟ ಸಪೋರ್ಟ್ ಅಂತಾನು ನಾನು ಭಾವಿಸ್ತೀನಿ. ಈ ಸಿನಿಮಾ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನಮ್ಮ ಆಶೆ. ನಿಮ್ಮೊಂದು ಅಭಿನಂದನೆ ಸಲ್ಲಿಸ್ಬೇಕು ನಾವು. ನಮಸ್ಕಾರ ಮಾಧ್ಯಮ ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ಚಿತ್ರದಿಂದ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡೇ ಇರ್ತೀವಿ. ಇವತ್ತು ಅಷ್ಟೇ ಪ್ರೀತಿಯಿಂದ ಇದೀವಿ, ಸೇರಿದ್ದೀವಿ. ಲೈನ್ ಮ್ಯಾನ್ ಯಾಕೆ ವಿಶಿಷ್ಟವಾದ ಕತೆ ಅಂದರೆ, ನಾನು ಲೈನ್ ಮ್ಯಾನ್ ಕತೆ ಯೋಚನೆ ಮಾಡಿದಾಗ ಆ ಪ್ರೊಫೆಷನ್ ಯೋಚನೆ ಮಾಡ್ತಾ ಇದ್ದೀನಿ.
ಬಹುಶಃ ನಮ್ಮ ಜೀವನದಲ್ಲಿ ನಾವು ಎಲ್ಲರಿಗೂ ದೂರುಗಳು ಹೇಳ್ತೀವಲ್ಲ, ಅಂದರೆ ಕಂಪ್ಲೇಂಟ್ಸ್ ಹೇಳ್ತಾರೆ ಇರ್ತೀವಿ. ಕಂಪ್ಲೇಂಟ್ಸ್ ಕೇಳಿಸ್ಕೊಳ್ಳೋರು ಯಾರು ಗೊತ್ತಾ? ನಮ್ಮ ಎಲ್ಲರ ಬದುಕಲ್ಲಿ ದೇವರು. ಸೊ ನಮ್ಮ ಕಂಪ್ಲೇಂಟ್ಸ್ನ ಯಾರೇ ಕೆಲಸ ಸಾಲ್ವ್ ಮಾಡಿದ್ರು ಅವರೆಲ್ಲರೂ ದೇವರೇ ನಮ್ಮ ಬದುಕಲ್ಲಿ ಅನ್ನೋದು ಒಂದು ಸ್ಟ್ರಾಂಗೆಸ್ಟ್ ಫೀಲಿಂಗ್ ಇತ್ತು ನನಗೆ. ಸೊ ಲೈನ್ ಮ್ಯಾನ್ ಕಾನ್ಸೆಪ್ಟ್ ಎರಡು ಕಾರಣಕ್ಕೆ ಸ್ಪೆಷಲ್ಲು. ನಾನು ಪಪ್ಪಣ್ಣ ಸರ್ ಯತೀಶ್ ಸರ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಮನಿ ಸರ್ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ ಪ್ರತಿ ಸಲ ಸ್ಕ್ರಿಪ್ಟ್ನ. ಸೊ ಇದು ಫಸ್ಟು ನಾನು ಈ ಥಾಟ್ನ ಅಪ್ಪು ಸರ್ಗೆ ಹೇಳಿದಾಗ ಅವ್ರು ತುಂಬ ಥ್ರಿಲ್ ಆಗಿರುತ್ತೆ ಒಂದು ಸಿನಿಮಾ ಮಾಡೋಣ ಅಂತ. ನನಗೆ ಅವರು ಇಲ್ಲ ಅಂದಾಗ ಸಿನಿಮಾ ಮಾಡೋದೇ ಬೇಡ ಅಂತ ಅಷ್ಟು ದಿನ ಬೇಜಾರಲ್ಲಿದ್ದೆ ನಾನು. ಆಮೇಲೆ ಮತ್ತೆ ಮನೆಯನ್ನು ಇಲ್ಲ ಸಿನಿಮಾ ಮಾಡಬೇಕು, ಅವ್ರಿಗೆ ನಾವು ಕೊಡೋ ಗೌರವ ಏನಂದರೆ ಸಿನಿಮಾ ಥ್ರೂನೇ ಕೊಡಬೇಕಾದ ಗೌರವ ಅಂತೇಳಿ ಈ ಸಿನಿಮಾ. ಪಾಪಣ್ಣ ಸರ್ಗೆ ಹೇಳಿದಾಗ ನಮ್ಮದೊಂದು ಟೈಟಾನಿಕ್ ಥರ ಒಂದು ಕನಸಿದ್ರು ಅದು ಕಾಸು ಹಾಕೋದು ತುಂಬ ಇಂಪಾರ್ಟೆಂಟ್, ಇಲ್ಲಾಂದ್ರೆ ಅದೆಲ್ಲ ಬರೀ ಕನಸು ಅಷ್ಟೇ ನಮಗೆ. ಸೊ ಈ ಸಿನಿಮಾ ಅಪ್ಪು ಸರಿಗೆ ಮತ್ತು ನಮ್ಮ ಇಡೀ ಕರ್ನಾಟಕದ ದೇಶದ ಎಲ್ಲ ಲೈನ್ ಮೆನ್ಗಳಿಗೆ ನಾವು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ಬಿಡ್ತೇವೆ. ಇಲ್ಲಿ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ಸೊ ನಮ್ಮ ತಂಡದಿಂದ ಒಂದು ಸಣ್ಣ ಅವರಿಗೆ ಸನ್ಮಾನ ಮಾಡೋಣ. ಸಿಕ್ಕಿದ್ದು ಲೈನ್ ಮ್ಯಾನ್, ಅದರಿಂದ ಅದು ತುಂಬ ಹೃದಯಕ್ಕೆ ಹತ್ತಿರವಾದ ಸಿನಿಮಾ. ಒಂದು ಸೈಂಟಿಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಒಂದು ಬಾಟ್ಲ್ ಒಳಗಡೆ ಒಂದಷ್ಟು ನೊಣಗಳನ್ನು ಹಾಕಿ ಮುಷ್ಲ ಮುಚ್ಚಿಬಿಡ್ತಾರೆ, ಒಂದು ಸಣ್ಣ ಹೋಲ್ ಮಾಡಿ ಅದನ್ನ ಒಂದು 2-3 ಡೇಸ್ ಬಿಟ್ಟಿರ್ತಾರೆ. ಆಮೇಲೆ ಆ ಮುಷ್ಲ ತೆಗೆದಾಗ ಆ ನೊಣಗಳು ಹಾರಲ್ಲ, ಅದು ಗೊತ್ತೇ ಇರಲ್ಲ ಮುಷ್ಲ ತೆಗೆದಿದೆ ನನ್ನ ಮೇಲೆ ಹೋಗಬೇಕು ಅಂತ. ಬಹುಶಃ ಆ ನೊಣಗಳ ಎಲ್ಲ ಪರಿಸ್ಥಿತಿ ನಾವು ಇವತ್ತು ಅಡಿಕ್ಟ್ ಆಗಿ ಕಾನ್ಶಿಯಸ್ನೆಸ್ನ ಕಳ್ಕೊಂಡು ಬರುತ್ತಿರೋದು ಅನ್ನೋದು ನನಗೆ ಯಾವಾಗಲೂ ಕಾಣ್ತಾ ಇತ್ತು. ಲಾಕ್ಡೌನಲ್ಲಿ ಅರ್ಥ ಆಗಿದ್ದು ಒಂದೇನಂದರೆ ಬೇಡದೇ ಇರೋದಕ್ಕೆ ತುಂಬ ಬೆಲೆ ಕೊಡ್ತಾ ಇದ್ದೀವಿ, ಅದಕ್ಕೋಸ್ಕರ ಬದುಕ್ತಾ ಇದ್ದೀವಿ ಅಂತ. ಬೇಕಾಗಿರೋದನ್ನ ಯಾರು ನೆನಪು ಮಾಡ್ಕೊಳ್ಳೋದೇ ಇಲ್ಲ. ಕರೆಂಟ್ ಹೋದಾಗ KP ಫೋನ್ ಮಾಡ್ತೀವಿ ಹೊರತು ನಾವು ಕರೆಂಟ್ ಹೋದಾಗ ನಮ್ಮ ಅಜ್ಜಿ ಕತೆ ಹೇಳಿ ಅಂತ ಕಾಯ್ತಾ ಇದ್ವಿ. ಅದೊಂದು ಎಮೋಷನ್ ಇತ್ತು. ಆ ಎಮೋಷನ್ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಿದೆ ಮನುಷ್ಯನಲ್ಲಿ ಅನ್ನೋದು ನನಗೆ ಯಾವಾಗಲೂ ಕಾಣ್ತಾ ಇತ್ತು. ನಮ್ಮ ಕವಿಗಳು ಹೇಳ್ದಂಗೆ ಮನುಷ್ಯರಾಗುಟ್ಟಿಲ್ಲ, ಮನುಷ್ಯರಾಗೋಕೆ ಹುಟ್ಟಿರೋದು ಅಂತ. ಸೊ ನಾವೆಲ್ಲ ಮನುಷ್ಯರಾಗೋಕೆ ಒಂದು ಹೊಸ ಹೊಸ ದಾರಿಗಳನ್ನು ಕಾನ್ಷಿಯಸ್ನೆಸ್ನ ಬೆಳೆಸ್ಕೋಬೇಕು ಅನ್ನೋದು ನನ್ಗೆ ಯಾವಾಗಲೂ ಥಾಟ್. ಆದರೆ ಸಿನಿಮಾ ಅಂದಮೇಲೆ ಮೆಸೇಜ್ ಇರಬೇಕು ಅನ್ನೋದು ನಂದು ಪ್ರೋಸೆಸ್ ಅಲ್ಲ. ಸಿನಿಮಾ ಇಸ್ ಆಲ್ವೇಸ್ ಎಂಟರ್ಟೈನ್ಮೆಂಟ್, ಐ ಕಮ್ ಹಿಯರ್ ಟು ಎಂಟರ್ಟೈನ್. ಆ ನಗಿಸ್ತಾ ನಗಿಸ್ತಾ ಒಂದು ವಿಷಯನ ಅವ್ರಿಗೆ ಹೇಳಿ ಮನೆಗೆ ಕಳಿಸ್ಬಿಟ್ರೆ ಅದು ತುಂಬ ವರ್ಷ ತಲೆಯಲ್ಲಿರುತ್ತೆ. ಯಾವುದೋ ಒಂದು ಮೊಮೆಂಟಲ್ಲಿ ನಮ್ಮ ಸಿನಿಮಾ ನೆನಪಾಗಬೇಕು, ದಿನ ಬದುಕುವಂಥ ಬದುಕಿನಲ್ಲಿ ಅನ್ನೋದು ನನ್ನ ಥಾಟ್. ಯಾವಾಗಲೂ ಮೆಸೇಜ್ ಕೊಡೋಕ್ಕೆ ತುಂಬ ಜನ ಇದ್ದಾರೆ ನನಗೆ, ಅಂದರೆ ಎಂಟರ್ಟೈನ್ ಮಾಡಬೇಕು, ಅದ್ರ ಜೊತೆಗೆ ಒಂದು ಹೊಸ ವಿಷಯನ ಪ್ರತಿ ಸಿನಿಮಾದಲ್ಲಿ ಹೇಳಬೇಕು. ನಾನು ಮೊದಲನೇ ಸಿನಿಮಾದಿಂದ ಅದನ್ನು ಮಾಡಿಕೊಂಡೇ ಬಂದಿದ್ದೀನಿ, ಅದಕ್ಕೆ ಮಾಧ್ಯಮದವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರ. ಈ ಸಿನಿಮಾ ವಿಶಿಷ್ಟ ಯಾಕೆ ಅಂತಂದರೆ ಥ್ಯಾಂಕ್ಸ್ ಹೇಳಬೇಕು ತುಂಬ ಜನಕ್ಕೆ, ಅಂದರೆ ಪ್ರೊಡ್ಯೂಸರ್ಸ್ಗೆ. ಪರ್ಪಲ್ ರಾಕ್ ಅವರಿಗೆ ನಾವು ಕತೆ ಹೇಳಿದಾಗ ಅವ್ರು ಇದೇ ಥರ ಸಿನಿಮಾ ಮಾಡ್ತೀವಿ ನಾವು, ಬೇರೆ ಥರ ಸಿನಿಮಾನ ಹುಡುಕ್ತಲ್ಲ, ಇದೇ ಥರದ್ದು ಬೇಕು ಅಂತ ಕೇಳಿದವರು. ಸೊ ನಮಗೆ ಅದೇ ಬೇಕಾಗಿತ್ತು. ಆ ಥರ ಒಬ್ಬ ಪ್ರೊಡ್ಯೂಸರ್ ಹುಡುಕ್ತಾ ಇದ್ದಾಗ ಅವ್ರು ಮಾಡ್ತೀನಿ ಅಂದಾಗ ಇನ್ನಷ್ಟು ಖುಷಿ. ನನ್ನ ಎಲ್ಲ ಕಥೆಗಳನ್ನು ಕೇಳಿ ರಾತ್ರಿ ಮಧ್ಯರಾತ್ರಿ 2 ಗಂಟೆ ಬೆಳಗಿನ ಜಾವ ಎಲ್ಲ ಕೇಳೋದು ನಮ್ಮ ಮನೆಯನ್ನು. ಅವ್ರಿಗೆ ಯಾವುದೇ ಒಂದು ಥಾಟ್ ಬಂದಾಗಲೂ ಹೇಳ್ತೀನಿ ಚೆನ್ನಾಗಿದೆ ಅಂತ. ಈ ಥಾಟ್ ಹೇಳಿದಾಗ ಅವ್ರು ಒಂದ್ಸಲ ಶಾಕ್ ಆದಷ್ಟು ಕರೆಕ್ಟ್ ಬಳಸ್ಕೊಂಡಾಗ ಆಗ್ಬಿಟ್ರು, ಏ ಈ ಥರದ್ದೆಲ್ಲ ಸಿನಿಮಾ ಹೇಗಾಗುತ್ತೆ ಅಂತ. ಸೊ ಆಮೇಲೆ ನಾನು ಇಡೀ ಸ್ಕ್ರಿಪ್ಟ್ನ ಡೆವಲಪ್ ಮಾಡಿ ಪ್ರೊಸೆಸ್ ಮಾಡಿ ಅವ್ರಿಗೆ ಸ್ಕ್ರಿಪ್ಟ್ ಡೈಲಾಗ್ ಡೈಲಾಗ್ ಹೇಳಿದಾಗ ಹೀ ಗಾಟ್ ದಟ್ ಕಾನ್ಫಿಡೆನ್ಸ್. ಪ್ರಾಕ್ಟಿಕಲಿ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀಯ ಅಂತ ಕೇಳಿದ್ರು ನಾನು ಹೇಳಿದೆ. ದೇನ್ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂತು ಈ ಸಿನಿಮಾಗೆ. ಈ ಸಿನಿಮಾದಲ್ಲಿ ನಮಗೆ ಮಣಿಯಣ್ಣನ ಮ್ಯೂಸಿಕ್ ಇದೆ, ಶಾಂತಿ ಸಾಗರ್ ಅವರ ಕ್ಯಾಮ್ರಾ ವರ್ಕ್ ಇದೆ, ರಘುನಾಥ್ ಅವರ ಇಡೀ ಎಡಿಟಿಂಗ್ ಮಾಡಿದ್ದಾರೆ. ಸೊ ಎಲ್ಲ ತಾರಾಗಣ BJ Shree ಅವ್ರದ್ದು ಹೇಳಲೇಬೇಕು. BJ Shree ಅಮ್ಮಂಗೆ ನಾನು ಈ ಕತೆ ಬರೆದಾಗ BJ Shree ಅವರೇ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದು. ಅವ್ರ ಮನೆಗೆ ಹೋದೆ, ಅವ್ರು ಬಾಗಿಲಾಕಿ ಕಳಿಸ್ಕೊಟ್ರು, ಕತೆ ಕೇಳಲ್ಲ ಹೋಗ್ತಾ ಇರೋದು, ನಾನು ಸಿನಿಮಾನೇ ಮಾಡಲ್ಲ ಅಂತಂದು. ಯಾಕೆ ಅಂದರು, ನನಗೆ ಸಿನಿಮಾ ಗಿನಿಮಾ ಎಲ್ಲ ಇಷ್ಟ ಇಲ್ಲ, ನಾನು ಮಾಡಲ್ಲ ಅಂತ. ನಾನು 5 ನಿಮಿಷ ಕತೆ ಕೇಳಿ ಅಂದೆ. ಮಾಡಲ್ಲ ಅಂದ್ಮೇಲೆ ಕತೆ ಏನು ಕೇಳೋದು ಅಂತ ಅವರು. ಸರಿ, ಮತ್ತು ಅವನು ಬಂದು ಮತ್ತೆ ಇನ್ನೊಬ್ಬರನ್ನ ಕರ್ಕೊಳ್ಳೋದೆ. ಅವರು ಅವ್ರಿಗೆ ಪರಿಚಯ ಇದ್ದಿದ್ರಿಂದ 5 ನಿಮಿಷ ಕೊಡ್ತೀನಿ ನಿನಗೆ ಕತೆ ಹೇಳೋಂಗಿದ್ರೆ ಹೇಳು, ನಾನು ಮಾಡಲ್ಲ ಫಿಕ್ಸದು, ನಿನಗೋಸ್ಕರ ಕತೆ ಕೇಳ್ತೀನಿ ಅಂತ 5 ನಿಮಿಷ ಕತೆ ಕೇಳಿದ್ರು. 6ನೇ ನಿಮಿಷ ಅವ್ರು ನನಗೆ ಸಿನಿಮಾ ಮಾಡ್ತೀನಿ ಅಂತಂದ್ರು. ನನಗೆ ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್. ಅವ್ರಿಗೇನಂದ್ರೆ ಅವ್ರದ್ದೊಂದೇ ಕಂಪ್ಲೇಂಟ್ ಇದ್ದಿದ್ದು, ನನ್ನನ್ನು ಸಿನಿಮಾಗೆ ಕರೆಸ್ತೀರ, ಯಾರು ಚೆನ್ನಾಗಿ ನಡೆಸ್ಕೊಳ್ಳಲ್ಲ ಅಂತ. ಸಿನಿಮಾದಲ್ಲಿ ನನ್ನ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡಲ್ಲ ಅಂತ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದೆ. ನನ್ನ ತಾಯಿ ಹಂಗೆ ನಿಮ್ಮನ್ನ ನೋಡ್ಕೊಳ್ತೀನಿ ಸಿನಿಮಾ ಮುಗಿಯೋದ್ರೊಳಗಡೆ ಅಂತ. ಸೊ ಐ ಕೆಪ್ಟ್ ದ ಪ್ರಾಮಿಸ್. ಅದನ್ನು ಹೋಗ್ಬೇಕಾದ್ರೆ ಅವ್ರಿಗೆ ಹೇಳಿದೆ ನೀವು ಕೊಟ್ಟಿದ್ದ ಮಾತು ಅಂತ. ತುಂಬ ಅದ್ಭುತವಾಗಿ ಮಾಡಿದ್ರು. ನೀವು ನಂಬಲ್ಲ, ಅವ್ರು ಒಂದು ಶಾರ್ಟ್ ಮುಗಿಸಿದ ಮೇಲೆ ನಿಂತಿದ್ದ ಎಲ್ಲ ಆರ್ಟಿಸ್ಟ್ಗಳು ಚಪ್ಪಾಳೆ ಹೊಡಿದ್ರು. ಅಷ್ಟು ಬ್ಯೂಟಿಫುಲ್ ಆರ್ಟಿಸ್ಟ್ ನಾನು ಲೈಫಲ್ಲಿ ನಾನು ನೋಡಿದ್ದು. ನಾನು ಅತಣ್ಣ ಅಂತ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಶ್ರೀಮಂತ ಹತ್ರ ನೋಡಿದ್ದು ನಾನು. ಅದು ವಂಡರ್, ಅದು ವಿ ನೆವರ್ ನೋ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ಆಮೇಲೆ ಎಲ್ಲರೂ ಹೇಳಿದ್ರು ಫ್ಯಾಮಿಲಿ ಥರ ಇತ್ತು, ಟ್ರಿಪ್ ಥರ ಇತ್ತು, ಅದೆಲ್ಲ ಸುಳ್ಳು. ನಾನು ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಪಾಪ ಅವರಿಗೆ. ರಾತ್ರಿ ಹಗಲು ನಾವು ಈ ಸಿನಿಮಾ ಶೂಟ್ ಮಾಡುವಾಗ ಮಳೆ 24 ಗಂಟೆ ಮಳೆ, ಲೈಟ್ ಲೈಟಾಗಿ ಕೊಚ್ಕೊಂಡು ಹೋಗ್ತಾ ಇತ್ತು. ಎಲ್ಲರೂ ದೇವಸ್ಥಾನದಲ್ಲಿ ಕೂತ್ಕೊಂಡು ಹಾಡು ಕೇಳ್ತಾ ಇದ್ರು.
ಏನ್ ಮಾಡ್ಬೇಕು ಅಂತ ನನಗೂ ಐಡಿಯಾ ಇಲ್ಲ. ಯಾಕಂದ್ರೆ ನಾನು ಸಿನಿಮಾಗಳೆಲ್ಲ ಒಂದೇ ಶೆಡ್ಯೂಲ್ ಅಲ್ಲಿ ಶೂಟ್ ಮಾಡೋದು, ಬ್ರೇಕ್ ಗಳಿರಲ್ಲ, ಶೆಡ್ಯೂಲ್ ಗಳಿರಲ್ಲ, ಎಲ್ಲ ಆರ್ಟಿಸ್ಟ್ ಡೇಟ್ ಒಟ್ಟಿಗೆ ತಗೊಂಡು ಶೂಟ್ ಮಾಡೋದು. ಸೊ ಅಷ್ಟು ಮಧ್ಯರಾತ್ರಿ ಅವರು ಮಳೆ ಬರ್ತಿದೆ, ನಿಮ್ ಡೈರೆಕ್ಟರ್ ಏನ್ ಮಾಡ್ತಾರೆ ಅಂತ ಅವ್ರ ಪಾಪ ಚಿಂತೆ. ನನಗೆ ಗೊತ್ತು ಅವ್ರಿಗೆಲ್ಲರಿಗೂ ಕಷ್ಟ ಆಗಿದೆ, ಬಟ್ ನನ್ನ ಸಿನಿಮಾದಲ್ಲಿ ಅವರೆಲ್ಲ ಅಷ್ಟು ಜೀವ ತುಂಬ ಬಯಸಿದ್ದಾರೆ. ನನಗೆ ಎಲ್ಲ ಆರ್ಟಿಸ್ಟ್ಗಳಿಗೂ ಈ ಮೂಲಕ ಒಂದು 50 ಜನ ಆರ್ಟಿಸ್ಟ್ ಇದ್ದಾರೆ ನನ್ನ ಸಿನಿಮಾದಲ್ಲಿ, ಎಲ್ಲ ಹಿರಿಯ ಆರ್ಟಿಸ್ಟ್ಗಳೇ ಇಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋರೆ, ಅವರೆಲ್ಲರೂ ನಾನು ಚಿಕ್ಕ ಹುಡುಗ ಅಂತ ನೋಡಿದೆ. ನಾನೇನೋ ಒಂದು ಹೇಳಿದಾಗ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಅಂದರೆ ಅವರು ಆ ಸಿನಿಮಾದಲ್ಲಿ ಪಾತ್ರವಾಗಿ ಕಾಣಿಸ್ತಾರೆ. ಈ ಸಿನಿಮಾದಲ್ಲಿ ನಾನು ಅದೇ ಹೀರೋ ಹೀರೋಯಿನ್ ಅಂತಿಲ್ಲ, ಹೀರೋ ಅಂತ ಬಂದಾಗ ಎಲ್ಲರೂ ಹೀರೋಗಳೇ ಇಲ್ಲಿ. ಹೀರೋ ಅಂತ ಬಂದಾಗ ಎಷ್ಟೊಂದು ಜನ ಹೀರೋಯಿನ್ಗಳಿದ್ದಾರೆ. ಬಿ ಜೆ ಶ್ರೀ ಅವರು ನಾನು ಹೀರೋಯಿನ್ ಅಂತ ಹೇಳ್ತಾ ಇದ್ದೆ ಅವರು ಸೆಟ್ಟಿಗೆ ಬಂದಾಗ. ಸೊ ಇದು ಯಾಕಂದ್ರೆ ಅವ್ರ ಜೀವನದಲ್ಲಿ ಅವರು ಹೀರೋ ಹೀರೋಯಿನ್ಸ್. ಈ ಒಂದು ಹಳ್ಳಿ ಅಂತ ಬಂದಾಗ ಆ ಹಳ್ಳಿ ಒಳಗಡೆ ಇರೋ ಎಲ್ಲ ಪಾತ್ರಗಳು ಅವ್ರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರೆ ನನಗೆಲ್ಲ ಆಕ್ಟ್ರೆಸ್ ಅಂಡ್ ಆಕ್ಟ್ರೆಸ್ಗಳಿಗೂ ತುಂಬ ಥ್ಯಾಂಕ್ಸ್ ಇವಾಗ ನಾನು ಹೇಳ್ತೀನಿ. ಆ್ಯಂಡ್ ಸಾರಿ ನಾನು ತುಂಬ ತೊಂದರೆ ಕೊಟ್ಟಿದ್ದೀನಿ ಶೂಟಿಂಗ್ ಟೈಮಲ್ಲಿ. ಟೆಕ್ನಿಷಿಯನ್ಸ್ಗಳಾದ್ರು ಮಣಿಯಣ್ಣ ಅವರು ಸಾಂಗ್ಸ್ ಕಲಬೇಕು ಅಂದ್ರೆ ಅವ್ರಿಗೇನಂದ್ರೆ ನನಗೂ ಅವರು ಒಂದೇ ವಾದ, ಪ್ರತಿ ಸಿನಿಮಾ ಮ್ಯೂಸಿಕ್ ರೀ ರೆಕಾರ್ಡಿಂಗ್ ನಡೆಯುವಾಗ ಅವ್ರು ನಿಮ್ಮ ಸಿನಿಮಾ ಇನ್ನು ನನ್ನ ಲ್ಯಾನ್ ಮಾಡಲ್ಲ ಅಂತಾರೆ, ನಾನು ನಿಮ್ಮ ಜೊತೆ ಕೆಲಸ ಮಾಡಲ್ಲ ಅಂತ ಎದ್ದೋಗ್ತೀನಿ ಪುನಃ ಮತ್ತೆ ನೆಕ್ಸ್ಟ್ ಸಿನಿಮಾ ಕೆಲಸ ಮಾಡ್ತಾನೆ ಇರ್ತೀನಿ. ಯಾಕೆಂದ್ರೆ ಈ ಸಿನಿಮಾದಲ್ಲಿ ಸಾಂಗ್ಸ್ಗಳಂತ ಯಾವುದು ಇರಲಿಲ್ಲ, ಯಾಕಂದರೆ ಹೊಸ ಥರದ್ದೇನೋ ಮಾಡಬೇಕಿತ್ತು. ಈಗ ನೀವು ನೋಡಿದ ಡ್ಯುಯೆಟ್ ಸಾಂಗ್ ಬಿಟ್ಟರೆ ಇನ್ನು ಧರೆಗೆ ದೊಡ್ಡವರು ಅಂತ ಒಂದು ಸಾಂಗ್ ಇದೆ, ನಾವು ಶೂಟ್ ಮಾಡುವಾಗ ಅಲ್ಲಿ ಜೋಗಿಗಳು ಬಂದರು, ಅವ್ರು ಹಾಡ್ತಾ ಇದ್ರು, ಅವ್ರನ್ನ ಕೂರಿಸಿ ಅವ್ರ ಹತ್ರ ಇರೋ ಒಂದು ಹಾಡುಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಮಕ್ಕಳುಗಳು ಸ್ಕೂಲಲ್ಲಿ ಮುಗಿಸ್ಕೊಂಡು ಬರಬೇಕಾದ್ರೆ ಪ್ರತಿದಿನ ಒಂದು ಹಾಡು ಹಾಡೋರು, ಲಂಡನ್ ಸ್ಪ್ಯಾರೋ ಅಂತ, ಆ ಹಾಡು ಯಾರು ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಆ ಸಾಂಗ್ನ ನಾವು ಆ ಮಕ್ಕಳಿಂದ ತೊಗೊಂಡು ಅದಕ್ಕೆ ಆ ಲಿರಿಕ್ ರೈಟರ್ಗೆ ಸ್ಕೂಲ್ ಟೀಚರ್ ಅಂತ ಇಟ್ಟಿದ್ದೀವಿ. ಅದಕ್ಕೆ ಆ ಲಿರಿಕ್ ರೈಟರ್ ಯಾರು ಅಂತ ಗೊತ್ತಿಲ್ಲ ನಮಗೆ. ಸೊ ಆ ಥರ ಒಂದೊಂದೇ ಸಾಂಗ್ಗಳನ್ನ ಊರಲ್ಲಿ ಪಿಕ್ ಮಾಡಿದ್ದು. ಇನ್ನು ತುಂಬ ದೊಡ್ಡ ಎಮೋಷನ್ ನನಗೆ ಸಿನಿಮಾದಲ್ಲಿ ಏನಂದರೆ, ನಾನು ಹುಟ್ಟಿ ಬೆಳೆದ ಊರಲ್ಲಿ ಈ ಸಿನಿಮಾನ ಶೂಟ್ ಮಾಡಿದ್ದು. ಎಲ್ಲ ದೇವನಿಂದ ಎಂಡುವರೆಗೂ ನಮ್ಮ ಇಡೀ ಚಾಮರಾಜನಗರ ಚಂದಕವಾಡಿ ಜಿಲ್ಲೆಯವರು ಎಲ್ಲರೂ, ನಮ್ಮ ತಾಲೂಕವ್ರು ಎಲ್ಲರೂ, ನಾನು ಸಿನಿಮಾ ನಮ್ಮೂರು ಹುಡುಗ ಸಿನಿಮಾ ಮಾಡ್ತಿದ್ದೀನಿ ಅಂದರೆ ಇವರಲ್ಲಿ ಕರೆಂಟ್ ಇಲ್ಲಲ್ಲ ಸೆಕೆಂಡ್ ಹಾಫಲ್ಲಿ. ನಮಗೆ ನಾನು ಹಿಂಗೆ ಫ್ರೇಮ್ ಇಟ್ಟರೆ ಇಡೀ ಮನೆಗಳು ಕರೆಂಟ್ ಕಾಣಿಸ್ಬಾರ್ದು, ಅವ್ರು ನಮ್ಮ ಹುಡುಗ ಅಂತೇಳಿ ಇಡೀ ಕರೆಂಟ್ ಇಲ್ಲದೆ ಅವರು ನಮಗೆ ಸಪೋರ್ಟ್ ಮಾಡಿದ್ರು ನಮ್ಮೂರವರು. ಯಾಕಂದರೆ ನಮಗೆ ಗೊತ್ತಿಲ್ಲ ಎಲ್ಲಿ ಒಂದೇ ಒಂದು ಫ್ರೇಮಲ್ಲಿ ಕರೆಂಟ್ ಕಾಣಿಸ್ಬಾರ್ದು, ಕಾಣಿಸ್ಬಿಟ್ರೆ ನಮಗೆ ಪ್ರಾಬ್ಲಮ್ಮು. ಸೊ ಆ ಥರ ನಮ್ಮೂರವ್ರು ಎಲ್ಲರೂ ಸಹ ಈಗ ಹಿಂಗೆ ಹೋಗ್ತಾ ಇದ್ದೀವಿ ಕ್ಯಾಮ್ರಾ ತೊಗೊಂಡು ಶಾಂತಿ ಸಾಗರ್ ಇದೆಲ್ಲೋ ಚೆನ್ನಾಗಿದೆ ಸರ್ ಅಂದ ಅವ್ರು ಏನಿಲ್ಲ ಪರ್ಮಿಷನ್ ಗಿರ್ಮಿಷನ್ ಇಲ್ಲ ಏನಿಲ್ಲ, ಹೋಗ್ಬಿಟ್ಟು ಶೂಟ್ ಮಾಡಿದ್ರೆ ಮಾಡಿ 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 ಅದೇ ನಿಮ್ಮಲ್ಲಿ ಅನ್ಕೊಳ್ಳಿ ಅನ್ನೋರು ಪಾಪ. ಸೊ ಅವರೆಲ್ಲ ನಮ್ಮೂರಿನ ಎಲ್ಲ ಸಪೋರ್ಟ್ ಮಾಡಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಟೆಕ್ನಿಷಿಯನ್ಸ್ಗಳ ಬಗ್ಗೆ ನಾನು ಹೇಳಕ್ಕೆ ಹೋದ್ರೆ ತುಂಬ ದೊಡ್ಡದಾಗುತ್ತೆ. ಸೊ ಎಲ್ಲ ಅವ್ರವ್ರು ಮಾತಾಡ್ತಾರೆ ಅವ್ರ ಅನುಭವಗಳನ್ನ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸಮಯ ಸಂದರ್ಭ ಕೂಡಿ ಬರಬೇಕು, ಹಾಗಾಗಿ ಒಂದು ಒಳ್ಳೆ ವಿಷಯ ನೀಡೋದಕ್ಕೂ ಕೂಡಿ ಬರಬೇಕು. ರಘು ಜೊತೆ ನನ್ನ ಪಯಣ ಆಲ್ಮೋಸ್ಟ್ ಒಂದು 12 years to 13 years ಇರ್ಬೋದು. ಅದೇ ಥರ ಗಣೇಶ್ ಸರ್ ಜೊತೆ ಐ ಥಿಂಕ್ ಒಂದು 20 ವರ್ಷದ ಒಡನಾಟ ಇದು. ಅಂದರೆ ಅವರು ಅವತ್ತು ಆ ಟೈಮಲ್ಲಿ ಸ್ಪೆಷಲ್ ಇಫೆಕ್ಟ್ಸ್ ಆದ್ರದ್ದೆಲ್ಲ ಒಂದು ಆ್ಯನಿಮೇಷನ್ ಸ್ಟುಡಿಯೋಸ್ ಎಲ್ಲ ಇತ್ತು. ಸೊ ತುಂಬ ಆ್ಯನಿಮೇಷನ್ ಫಿಲ್ಮ್ಗಳಲ್ಲಿ ವರ್ಕ್ ಮಾಡಿದ್ದೀವಿ. ಗಣೇಶ್ ಅವರು ಇದರಲ್ಲಿ ಪರ್ಪಲ್ ರಾಕಲ್ಲಿ ತುಂಬ ಸಿನಿಮಾಗಳನ್ನು ಮಾಡ್ತಾ ಇದ್ರು, ಬಟ್ ನಾವು ಯಾವಾಗ ಮಾತಾಡಿದಾಗ ನಾನು ಅವ್ರ ಮೇಲೆ ಕೋಪಿಸ್ಕೊಳ್ಳೋದು, ನನ್ನನ್ನು ಮಾತು ಯಾಕೆ ಕರೆಯಲ್ಲ ಸಿನಿಮಾಗೆ ಅಂತ. ಮಾಡೋಣ ಮಾಡೋಣ ಅಂತ ಅವ್ರು ಟೈಮ್ ಬರಬೇಕು ಅಂತ ಹೇಳ್ತಾ ಇದ್ರು. ಅದೇ ಥರ ರಘು ಪ್ರತಿಯೊಂದು ಕಥೆಯ ಎಳೆಯನ್ನು ನನಗೆ ಯಾವತ್ತೂ ಅಂದರೆ ಒಟ್ಟಿಗೆ ಇರೋದು. ಸೊ ಹಾಗಾಗಿ ಯಾವತ್ತೂ ಆ ಎಳೆಯನ್ನು ಹೇಳ್ತಾ ಇದ್ದೆ, ನಾನು ನನ್ನ ಅನಿಸಿಕೆಗಳನ್ನು ಹೇಳ್ಕೊಳ್ಳೋ. ಅದೇ ಲೈನ್ ಮ್ಯಾನಲ್ಲಿ ನನಗೆ ಫಸ್ಟ್ ನನ್ನದೇ ಆದ ಡೌಟ್ಸ್ಗಳಿತ್ತು ಅವ್ರು ಹೇಳಿದಂಗೆ, ಬಟ್ ಆನಂತರ ಅವ್ರು ಕಂಪ್ಲೀಟ್ ಸ್ಕ್ರಿಪ್ಟ್ ರೀಡ್ ಮಾಡಿದ ಮೇಲೆ ತುಂಬ ಏನು ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಅಗೇನ್ ಇವರ್ ಆಲ್ ಟಾಕಿಂಗ್, ಇವನ್ ಗಣೇಶ್ ಅವರು ಕೂಡ ಇದೇ ಸಿನಿಮಾನ ಯತೀಸ್ ಅವರು ಕೂಡ ಅದನ್ನೇ ಇದೇ ಸಿನಿಮಾ ಮಾಡೋಣ ಅಂತ ಹೇಳಿ ಇಮಿಡಿಯೇಟ್ಲಿ ಅದು ಆಲ್ ಆಫ್ ಅ ಸಡನ್ ಒಂದು ಲ್ಯಾಂಗ್ವೇಜಿಂದ ಎರಡು ಲ್ಯಾಂಗ್ವೇಜ್ಗೆ ಹೋಗಿ ಇವತ್ತು ನಮಗೆಲ್ಲ ಮನಸ್ಸಿಗೆ ತುಂಬ ಮುದ ನೀಡುವಂತಹ ಸಿನಿಮಾ ಆಗಿದೆ. ದ ರಿಯಲ್ ಕನೆಕ್ಷನ್ ಇಸ್ ಹ್ಯಾಪನಿಂಗ್ ಇನ್ ಲೈಫ್ ಮ್ಯಾನ್. ಹಾಗೆ ನಾನು ಇದರಲ್ಲಿ ಒಬ್ಬ ನಟನಾಗಿ ಕೂಡ ಗುರುತಿಸಿಕೊಂಡಿದ್ದೀನಿ, ಅಂದರೆ ಡೆಫಿನೆಟ್ಲಿ ನಾಟ್ ಟು ಆಲ್ ದ ಡಿಗ್ನಿಟರೀಸ್ ಆ್ಯಂಡ್ ಆಕ್ಟರ್ಸ್. ಸೊ ರಘು ಫಿಡ್ಲಾಗದೆ ನನ್ನ ಹತ್ರ ಒಂದು ಆ್ಯಕ್ಟಿಂಗ್ ಕೂಡ ಒಂದು ರೋಲಲ್ಲಿ ಮಾಡಿಸಿದ್ದಾರೆ. ಹಾಗೆ ಮ್ಯೂಸಿಕ್ ಮಾತ್ರ ಅಲ್ಲ, ಒಬ್ಬ ಸಹ ನಿರ್ಮಾಪಕ ಕೂಡ ಇದರಲ್ಲಿ. ಯಾಕಂದರೆ ಈ ಸಿನಿಮಾ ಅಷ್ಟೊಂದು ಪ್ರೀತಿ ಈ ಸಿನಿಮಾದ ಮೇಲೆ. ಇವಾಗ ಇದರಲ್ಲಿ ಫಿಲ್ಮ್ ಫೆಸ್ಟಿವಲಲ್ಲಿ ಎಲ್ಲ ನೋಡಿರ್ತೀರಾ, ತುಂಬ ಒಳ್ಳೆಯ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಆ್ಯಂಡ್ 15th ಅಗೇನ್ ಇವಾಗ ನಾಟ್ ಓನ್ಲಿ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅ ಕೋ ಪ್ರೊಡ್ಯೂಸರ್ ಆಲ್ಸೋ ಡೌಡೋ ಅಂತ ಇದ್ದಾರೆ. ಸೊ ಆ್ಯಂಡ್ ಕಮಿಂಗ್ ಟು ದ ಮ್ಯೂಸಿಕ್, ರಘು ಹೇಳ್ದಂಗೆ ಮ್ಯೂಸಿಕ್ ಅಂತ ತುಂಬ ಇರಲಿಲ್ಲ. ಯಾವತ್ತೂ ನಮ್ಮೊಳಗೆ ಕೆಲಸ ಅಂತ ಬಂದಾಗ ಜಗಳ ಆಗ್ಬೋದು. ನಾನೇನೋ ಕೆಲಸ ಮಾಡಿದಾಗ ನನಗೆ ಈ ಮೂವಿಗೆ ಏನೋ ಇದು ಸಾಂಗ್ ಕಂಪೋಸ್ ಮಾಡಿ ಅಂತ ಹೇಳೋ. ಸೊ ನಾನು ತಪ್ಪಿಸ್ಕೊಳಕ್ಕೆ ಒಂದು ಎರಡು ಲೈನ್ ಲಿರಿಕ್ಸ್ ಬರೀ ಅಂತ ಹೇಳಿದ್ರೆ ಆ ಕಡೆ ರೂಮಲ್ಲಿ ಹೋಗ್ಬಿಟ್ಟು ಬರೆದು ಎದುರಲ್ಲೇ ಬಂದು ಇಡೋದು ಅಲ್ಲಿ ಕೀಬೋರ್ಡಲ್ಲೇ ಇಡ್ತಿದ್ದ.
ಹಾಗೆ ಒಂದು ಹಠವಾದಿ ರಘು ಇಸ್ ಆಕ್ಚುಲಿ ಒಂದು ಹಠವಾದಿ ಅವ್ನು ಬೇಕು ಅಂತ ಹೇಳಿದ್ದನ್ನ ಕೇಳಿಕೊಂಡು ಹಠ ಮಾಡಿ ಪಡೆಯುವಂತಹ ಒಬ್ಬ ಹುಡುಗ. ಆ್ಯಂಡ್ ಇದರಲ್ಲಿ ಅವರು ಹೇಳಿದಂಗೆ ಆ ಜೋಗಿಗಳಿಂದ ಒಂದು ಸಾಂಗ್ ಕ್ಯಾರೋನ್ ಅಲ್ಲೇ ಫಸ್ಟ್ ರೆಕಾರ್ಡ್ ಮಾಡಿದ್ವಿ. ನಮ್ಮ ಗಂಧರ್ವ ಎಲ್ಲ ಚೇತನ್ ಎಲ್ಲ ಇದ್ದೀವಿ ಅಂದ್ರೆ ಇಟ್ ವಾಸ್ ಲೈಕ್ ಟಾರ್ಚರ್ ಕೊಡ್ತಾ ಇದ್ರು ಡೈರೆಕ್ಟರ್, ಬಟ್ ಆಸ್ ಅನ್ ಆಕ್ಟರ್ ನೋಡಿ ಅಲ್ಲಿ ಎಲ್ಲ ಕಾಣ್ತಾ ಇದ್ವಿ. ಆಸ್ ಅನ್ ಆಕ್ಟರ್ ನಾನು ಕೂಡ ಅದನ್ನ ಅಂದ್ರೆ ಕಲಿಬೇಕು ಮೇನ್ಲಿ. ಸೊ ಅದಕ್ಕಾಗಿ ಆ್ಯಂಡ್ ಅಲ್ಲಿ ಸ್ಕೂಲ್ಗಳಲ್ಲಿ ಮಕ್ಕಳು ಹಾಡ್ತಿರುವಂತ ಲಂಡನ್ ಸ್ಪ್ಯಾರೋ ಆಗಲಿ ಅದಕ್ಕೊಂದು ಅರ್ಥನೇ ಇಲ್ಲ, ಬಟ್ ಕೇಳಿದಾಗ ಮಜಾ ಅನಿಸ್ತಾ ಇದೆ. ಆ ಥರ ಒಂದು ಸಾಂಗ್ ಮತ್ತೆ ಇದರಲ್ಲಿ ಬೇರೆ ಸಿಚುವೇಶನ್ ಸಾಂಗ್ಗಳನ್ನ ಇವಾಗ ಡ್ಯುಯೆಟ್ ಸಾಂಗ್ ನಮ್ಮ ಹೀರೋಯಿನ್ಗೆ ಸ್ಕ್ರೀನಲ್ಲಿ ತುಂಬಾ ಹೊತ್ತು ಕಾಣಿಸಿರೋದನ್ನ ಡ್ಯುಯೆಟ್ ಸಾಂಗಲ್ಲಿ ಮಾತ್ರ ಅದನ್ನ ಹರಿಚರಣ್ ಅವರು ಹಾಡಿದ್ದಾರೆ. ಹಾಗೆ ಎಲ್ಲ ಕನ್ನಡದಲ್ಲಿ ಎಲ್ಲ ಹಾಡುಗಳಿಗೆ ಸಾಹಿತ್ಯವನ್ನು ನಮ್ಮ ರಘುಶಾಸ್ತ್ರಿ ಅವರೇ ಬರೆದಿದ್ದಾರೆ. ಆ್ಯಂಡ್ ತೆಲುಗಲ್ಲಿ ವರಮಾಲಿಕರು ಅವರು ಬರೆದಿದ್ದಾರೆ, ಇಸ್ ಒನ್ ಆಫ್ ದ ವೆರಿ ಬಿಗ್ ರೈಟರ್ಸ್. ಆ್ಯಂಡ್ ಮಂಗ್ಲಿ ಅವರು ಒಂದು ಹಾಡನ್ನ ಹಾಡಿದ್ದಾರೆ ತೆಲುಗು ವರ್ಷನ್ಗೆ. ಆದ್ರೆ ನಮ್ಮ ಈ ಒಂದು ಸಾಂಗಿಗೆ ಒಂದು ಧರೆಗೆ ದೊಡ್ಡವರು ಅಂತ ಒಂದು ಜೋಗಿಗಳ ಹಾಡಿಗೆ ಒಂದು ರಿಪ್ಲೇಸ್ಮೆಂಟ್ ಆಗಿ ಅದನ್ನು ಹಾಡಿದ್ದಾರೆ. ಮಿಕ್ಕ ಹಾಡುಗಳನ್ನ ನಮ್ಮ ಅನಿರುದ್ಧ ಶಾಸ್ತ್ರಿ ಅವರು ಹಾಡಿದ್ದಾರೆ, ಹಾಗೂ ಸುಪ್ರಿಯ ರಾಮ ಅವರು ಹಾಡಿದ್ದಾರೆ. ಮತ್ತೆ ನಮ್ಮ ಕನ್ನಡದಲ್ಲಿ ಅಗೇನ್ ಅನಿರುದ್ಧ ಶಾಸ್ತ್ರಿ ಅವರ ಗುರುಕಿರಣ್ ಸರ್ ಮೇನ್ಲಿ ಒಂದು ಸಾಂಗ್ ಅನ್ನು ಹಾಡಿದ್ದಾರೆ. ಸೊ ಹೀಗಾಗಿ ಸಾಂಗ್ ಗಳ ಪರಿಚಯ ಇನ್ನೇನು ಒಂದೊಂದಾಗಿ ರಿಲೀಸ್ ಆಗ್ತಾ ಇದೆ. ಸೊ ನಾನು ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ, ಯಾಕಂದ್ರೆ ನನಗೆ ಸಂಗೀತ ಅಂದ್ರೆ ಓಕೆ, ಇವಾಗ ಏನೋ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಟೆನ್ಷನ್ ಜಾಸ್ತಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. 15th ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಎಲ್ಲ ನಮ್ಮ ಒಂದು ಸಂದೇಶವನ್ನು ಎಲ್ಲರಿಗೆ ಮುಟ್ಟಿಸಬೇಕು. ಲೈನ್ ಮ್ಯಾನ್ ಕನೆಕ್ಷನ್ ಮಾಡಿ ಆಗಿದೆ, ಇನ್ನೇನು ಪವರ್ ಸಪ್ಲೈ 15th ಬರಬೇಕು. ಸೊ ನೀವೆಲ್ಲ ಬಂದು ಸಿನಿಮಾನ ಥಿಯೇಟರ್ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಬಟ್ ಈಕ್ವಲಿ ವೆರಿ ನೆಸೆಸರಿ, ವೆರಿ ಇನ್ ಟ್ಯೂನ್ ವಿತ್ ನೇಚರ್ ಅಂತಾನು ಹೇಳ್ಬೋದು. ಸೊ ಗಣೇಶ್ ಸರ್ ಟೀಮ್ ನನಗೆ ಅಪ್ರೋಚ್ ಮಾಡಿದಾಗ ಒಂದು ಸಾಂಗ್ ಬಗ್ಗೆ ಹೇಳಿದ್ರು, ನಾವಿವಾಗ ಸಾಂಗ್ ನೋಡಿದ್ವಿ ಅಲ್ವಾ, ಅದೇ. ಸೊ ಅದು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ಸ್ ಟು ಕದ್ರಿ ಸರ್ ಫಸ್ಟ್ ಆಫ್ ಆಲ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಆ ಸಾಂಗಿಂದಾನೇ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಸೊ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಂತಲೂ ಹೇಳ್ಬಹುದು. ಬಟ್ ಇಟ್ ವಾಸ್ ರಿಯಲಿ ವಂಡರ್ಫುಲ್ ವರ್ಕಿಂಗ್ ವಿತ್ ದ ಟೀಮ್. ಸೊ ಥ್ಯಾಂಕ್ ಯು ಗಣೇಶ್ ಸರ್, ಥ್ಯಾಂಕ್ ಯು ರಘು ಸರ್. ಆ್ಯಂಡ್ ಇಷ್ಟು ಜನ ವಂಡರ್ಫುಲ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ತು ಅವ್ರಿಗೆ, ಐ ವಾಂಟ್ ಟು ನೋ ಆಲ್ ಆಫ್ ಯು. ಸೊ ಇಟ್ಸ್ ಬಿನ್ ಅನ್ ಆನರ್. ಆ್ಯಂಡ್ ಸರ್ ಹೇಳ್ದಂಗೆ ಇದರಲ್ಲಿ ಹೀರೋ ಹೀರೋಯಿನ್ ಎರಡು ಸ್ಟೋರಿನೇ, ಮತ್ತೆ ಆಕ್ಚುಯಲ್ ಹೀರೋಯಿನ್ ಆಕ್ಚುಲಿ ಜಯಶ್ರೀ ಮ್ಯಾಮ್, ಶಿ ಇಸ್ ವಂಡರ್ಫುಲ್. ಅಂದರೆ ಅವ್ರ ಜೊತೆ ಜಸ್ಟ್ ಸ್ಟ್ಯಾಂಡ್ ಬಿಸೈಡ್ ಹರ್ ವಾಸ್ ಅನ್ ಆನರ್. ಸೊ 15th March ಲೈನ್ ಮ್ಯಾಮ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಹೆಚ್ಚು ಎಲ್ಲ ಮಣಿಸಾರೇ ಹೇಳ್ಬಿಟ್ಟಿದ್ದಾರೆ, ನಾನು ಹೇಳೋದಿಲ್ಲ. ಬಟ್ ನನಗೆ ಒಂದು ಟಾರ್ಚರ್ ಅನ್ನೋದಕ್ಕಿಂತ ಸರ್ ಕತೆ ನರೇಟ್ ಮಾಡಿದಾಗ 40% ಆಫ್ ದ ಸಿನಿಮಾ ಪವರಿಗೆ ಇರುತ್ತೆ, ರಾತ್ರಿ ನಡೆಯುತ್ತೆ ಅಂದಾಗ ಅದೇ ಒಂದು ದೊಡ್ಡ ಚಾಲೆಂಜ್ ಅನ್ಸಿತ್ತು. ಸೊ ಅದನ್ನ ಅಚೀವ್ ಮಾಡೋದು ಒಂದು ಟಾಸ್ಕು, ಒಳ್ಳೆ ಚೆನ್ನಾಗಿರುತ್ತೆ ಅಂತ. ಅದು ಹೋಗಿ ಶೂಟ್ಗೆ ಹೋದಾಗ ಶೂಟಲ್ಲಿ ಇನ್ನೊಂದು ಟಾಸ್ಕ್ ಇತ್ತು ಮಳೆ. ಸೊ ಅಲ್ಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಲೈಟ್ ಮ್ಯಾನ್ಗಳಿಗೆ, ಲೈಟ್ ಮ್ಯಾನ್ ಜೊತೆ ಲೈಟ್ ಮ್ಯಾನ್ಗಳು. ಯಾಕಂದ್ರೆ ತುಂಬಾ ಭಾರಿ ಜೋರು ಮಳೆ, ಲೈಟ್ಗಳು ಬಿಟ್ಟಿರ್ತಿಲ್ಲ ಪಾಪ ಅವರು ಅಲ್ಲಿ ನಿಂತ್ಕೊಳ್ಳೋರು. ಅವರೆಲ್ಲರೂ ಇವತ್ತು ಇಲ್ಲ, ಇಲ್ಲಿ ಕೆಲಸ ಮೇಲೆ ಬಿಸಿ ಇದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್, ಮತ್ತೆ ಇಡೀ ಟೀಮ್ ಸಪೋರ್ಟ್ ಮಾಡಿದ್ದಕ್ಕೆ, ನಮ್ಮ ಟಾರ್ಚರ್ ತಗೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ನಡೀತಾನೆ ಇರ್ತವೆ, ಆಗ್ತಾನೆ ಇರ್ತವೆ. ಆದರೆ ಕನ್ನಡಕ್ಕೆ ಒಂದು ವಿಭಿನ್ನವಾದ ಚಿತ್ರ ಕೊಡಬೇಕು ಅಂತ ನಮ್ಮ ತಪ್ಪಲ್ಲಾಗ ಸಂಸ್ಥೆ ಪ್ರಯತ್ನ ಮಾಡಿರೋದು, ತೆರೆಗೆ ತಂದಿರೋದು ಕನ್ನಡಿಗರಿಗೆ ಒಂದು ಸಂತೋಷ. ನಿರ್ದೇಶಕರು ತುಂಬ ಕಷ್ಟ ಬಿದ್ದು ಒಂದು ಒಳ್ಳೆ ಪ್ರಯತ್ನ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿರ್ಮಾಪಕರಿಗೆ ಎಲ್ಲರಿಗೂ ಧನ್ಯವಾದ. ನಾನು ನನ್ನ ನಿರ್ದೇಶನ ತಂಡ ಬಿಟ್ಬಿಟ್ಟೆ, ನನ್ನ ಜೊತೆ ಪಾಪ 20 hours ವರ್ಕ್ ಮಾಡುವವರು ಅವರು. ಸೊ ಈ ವೇದಿಕೆ ಮುಖಾಂತರ ಅವರೆಲ್ಲರಿಗೂ ಧನ್ಯವಾದಗಳು, ನನ್ನ ಜೊತೆ ಇಷ್ಟು ದಿನ ನಿಂತಿದ್ದೀನಿ. ನನಗೆ ಒಂದು ಗೊತ್ತಾಗಿದ್ದು, ನನಗೆ ಡಿ ಓ ಪಿ ಸರ್ ಮಾತಾಡಬೇಕಾದ್ರೆ ನನಗೆ ಅವ್ರ ಕತೆ ಹೇಳೋದು ಹೇಳ್ಬಿಟ್ಟೆ. ಲೊಕೇಶನ್ಗೆ ಹೋದಾಗ ಗೊತ್ತಾಯಿತು ಕತ್ಲು ತೆಗಿಯೋಕೆ ಜಾಸ್ತಿ ಲೈಟ್ ಬೇಕು ಅಂತ. ಟೆಕ್ನಿಕಲಿ ನನಗೆ ಗೊತ್ತಾಗಿರಲಿಲ್ಲ ಪಾಪ ಅವ್ರ ಸರ್ ಲೈಟ್ ಬೇಕು ಅಂತಾರೆ, ಕತ್ಲಲ್ಲಿ ಯಾಕೆ ಲೈಟ್ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಐ ಥಿಂಕ್ ಎಲ್ಲರನ್ನು ಪರಿಚಯ ಮಾಡಾಗಿದೆ ಇಡೀ ತಂಡದವರು. ಮೊದಲೇದಾಗಿ ಒಂದೆರಡು ಅವರಿಂದ ಪ್ರೊಡ್ಯೂಸರ್ ನನ್ನ ಹೆಸರು ಒಂದೇ ಬರ್ತಿದೆ. ಆ್ಯಕ್ಚುಲಿ ಹಿಂದ್ಗಡೆ ಯತೀಶ್ ವೆಂಕಟೇಶ್ ಅವರು ಇದ್ದಾರೆ, ಶ್ರೀನಿವಾಸ್ ಅವರು ಇದ್ದಾರೆ, ವಿಜಯ್ ಅಪ್ಪು ಇದ್ದಾರೆ, ಕಾರಣಾಂತರಗಳಿಂದ ಎಲ್ಲರೂ ನನ್ನ ಕಡೆ ಇದ್ದೀರಿ. ನಾವು ಸೊ ಲೈನ್ಮನ್ ಚಿತ್ರ
ನಮಗೆ ಒಂದು ಕಾಂಟೆಂಟ್ ಫಿಲಮ್, ಏಕೆಂದರೆ ಪರ್ಫಾರ್ಮ್ ಸಂಸ್ಥೆಯಿಂದ ನಾವು ಲಾರ್ಜ್ ಬಜೆಟ್ಸು ದೊಡ್ಡ ಕಮರ್ಷಿಯಲ್ ಫಿಲಮ್ಮು ಮಾಡೋದಕ್ಕೆ ತುಂಬ ಜನ ಇದೆ ನಮ್ಮ ಇಂಡಸ್ಟ್ರಿನಲ್ಲಿ. ನಾವು ಡಿಸೈಡ್ ಮಾಡಿದ್ವಿ ನಾವು ಲೋಕಲ್ ಕಾಂಟೆಂಟ್ನ ಗ್ಲೋಬಲ್ ಆಡಿಯನ್ಸ್ಗೆ ತಲುಪಿಸ್ಬೇಕು ಅಂತ ಒಂದೇ ಒಂದು ಕಾರಣದಿಂದ ಈ ಸಂಸ್ಥೆ ನಾವು ಸ್ಟಾರ್ಟ್ ಮಾಡಿದ್ದು. ಆಗಲಿಂದ 4 ಫಿಲಮ್ ತಂದಿದ್ದೀವಿ, ತುಂಬ ಯಶಸ್ಸನ್ನು ಕೊಟ್ಟಿದೆ. ಸೊ ನನಗೆ ಮಣಿ ಫೋನ್ ಮಾಡಿ ಈ ಒಂದು ಲೈನ್ ಹೇಳಿದಾಗ, ಲೈನ್ ಇಸ್ ಎನಫ್ ಆ್ಯಕ್ಚುಲಿ. ಕಾರಣಾಂತರಗಳಿಂದ ಒಬ್ಬ ಲೈನ್ ಮ್ಯಾನು ಎಂಟೈರ್ ಊರಿಗೆ ಪವರ್ ತೆಗಿತಾನೆ ಮತ್ತು ನಿಂತ್ಕೊಳ್ತಾನೆ, ಕೊಡೋದಿಲ್ಲ ಪವರು. ಕಾರಣ ಸ್ಟ್ರಾಂಗ್ ಆಗಿರಬೇಕು. ಸೊ ಏನೇನೆಲ್ಲ ಆಗುತ್ತೆ ಇಡೀ ಆ ಹಳ್ಳಿನಲ್ಲಿ, ಅದರಿಂದ ಕೊನೆಗೆ ಎಂಡ್ ಆಗದೆ ಬೇರೆ ರೀತಿನಲ್ಲಿ ನಮ್ಮ ಜೀವನದ ಒಂದು ಅರಿವು ಮೂಡಿಸದೆ ಇಡೀ ಒಂದು ಪಿಕ್ಚರ್ದು ಕೊನೆ 30 ನಿಮಿಷ. ಕಾರಣ ಏನೋ ಇರುತ್ತೆ, ಕಾರಣ ಏನೋ ಇರುತ್ತೆ, ಬಟ್ ಆಗದೆ ಬೇರೆ ಒಂದು ಎಂಡಲ್ಲಿ. ಸೊ ಲೈನ್ ಮ್ಯಾನ್ ಇಸ್ ಅ ಬ್ಯೂಟಿಫುಲ್ ಮೂವಿ, ತುಂಬ ಒಳ್ಳೆ ಕಂಟೆಂಟು. ನಾನು ತುಂಬ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಟ್ರೈಲರ್ ಆಲ್ರೆಡಿ ಎಲ್ಲ ಕಡೆ ಹೋಗಿದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ. ಆಂಧ್ರನಲ್ಲಿ, ತೆಲಂಗಾಣನಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ಹೋಗ್ತಿದೆ. ಟ್ರೈಲರ್ ಇದೆ 15 ತಾರೀಕು ಮಾರ್ಚ್ ರಿಲೀಸ್ ಆಗ್ತಿದೆ ಫಿಲಮು. ನಾನು ಎರಡೆರಡು ಮಾತು ಥ್ಯಾಂಕ್ಸ್ ಹೇಳಬೇಕು ನಾನು ಅಷ್ಟೇ. ಫಸ್ಟ್ಲಿ ನಾನು ತುಂಬ ಜನ ಆರ್ಟಿಸ್ಟ್ಗಳನ್ನ ನಾನು ತುಂಬ ಇಂಟ್ರಾಕ್ಟ್ ಮಾಡೋಕ್ಕಾಗಿಲ್ಲ ನನಗೆ ಶೂಟಿಂಗ್ ಟೈಮ್ನಲ್ಲಿ, ಯಾಕೆಂದರೆ ಇಲ್ಲಿಂದ ತುಂಬ ದೂರದಲ್ಲಿ ನಾನು ಶೂಟ್ ಮಾಡಿದ್ದು, ಮತ್ತು ಕಂಟಿನ್ಯೂಸ್ ಶೂಟ್ಸ್ ಬೇರೆ ಇತ್ತು, ಸ್ಟ್ರೆಸ್ಫುಲ್ಲು, ಮತ್ತು ಸಿಕ್ಕಾಪಟ್ಟೆ ಎಲ್ಲರದ್ದು ಮೂಡ್ ಸ್ವಿಂಗ್ಸ್ ಹತ್ರ. ಒಂದು 30-40 ದಿನಗಳ ಕಾಲ ಶೂಟ್ ಮಾಡಿದ್ದು, ಅದಾಗಿ ಎಲ್ಲರೂ ಪರ್ಸ್ನಲ್ಲ ನಾನು ಮೀಟ್ ಮಾಡಿ ಮಾತಾಡೋಕ್ಕಾಗಲ್ಲ. ಇವತ್ತು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ಆಲ್ ಆಫ್ ಯು. ತುಂಬ ಥ್ಯಾಂಕ್ಸ್. ಆಮೇಲೆ ಇನ್ನೊಂದು ಇನ್ನೊಬ್ಬರು ಮೇಡಮ್ ಮಾಡಿದ್ದಾರೆ, ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ ಅದನ್ನು ಸ್ಕ್ರೀನಲ್ಲಿ, ಇಡೀ ಫಿಲಮ್ ಆಗಬೇಕು. ನಾನು ಅವರು ವರ್ಷದಿಂದ ಅಪ್ಪರು ಮಾಡಿದ್ದೇವೆ, ಅವರು ಎಲ್ಲ ಬಂದಿಲ್ಲ. ಲೈಕ್ ಟು ಥ್ಯಾಂಕ್ ದ ಎಂಟೈರ್ ಯುವರ್ ಡೈರೆಕ್ಷನ್ ಟೀಮ್, ಯಾಕೆಂದರೆ ಅವತ್ತಿಂದ ಇವತ್ತರೆಗೂ 24/7 ಅವೆಲೇಬಲ್ ಇದ್ದಾರೆ ಅವ್ರು ನಮ್ಮ ಜೊತೆನಲ್ಲಿ. ಮತ್ತು ಹೊಂದಿಸಿ ಬರೆಯಲು ಮಾಡಿರುವಂಥ ಶಾಂತಿ ಸಾಗರ್, ಮುಂಚೆ ಅವ್ರು ಮಾಡೋ ಫಸ್ಟ್ ಫಿಲಮ್ ನೋಡಿಬಿಟ್ಟೆ ಅವ್ರು ಅಂದ್ಕೊಂಡಿದ್ರಿ ಇಲ್ಲ ಜೊತೆ ಒಂದು ವರ್ಕ್ ಮಾಡಬೇಕು ಅಂತ. ಆಮೇಲೆ ಹೊಂದಿಸಿ ಬರೀರಿ ಮಾಡಿದ್ರು ಲೈನ್ ಮ್ಯಾನ್ ಉಲ್ಟು ಆದಮೇಲೆ. ಸೊ ವೆರಿ ಹ್ಯಾಪಿ. ರಘುನಾಥ್ ನಮ್ಮ ಇನ್ ಹೌಸ್ ಎಲ್ಲರ್ ಆಗಿದ್ದರು, ಅವ್ರು ಆಫ್ಲೈನು ಆನ್ಲೈನ್ ಎಲ್ಲ ನಾನು ನೋಡ್ಕೊಳ್ತೀನಿ ಸರ್, ಪ್ರಿಟಿ ಗುಡ್ ಫಾರ್ ಮೀ. ಆಮೇಲೆ ಸ್ಪೆಷಲ್ ಮೆನ್ಷನ್ಸ್ ಫಾರ್ ಅವರ್ ಹೀರೋಯಿನ್ ಆ್ಯಕ್ಚುಲಿ ಕಾಜಲ್ ಅವ್ರಿಗೆ. ಅವರೆಲ್ಲ ದೊಡ್ಡ ದೊಡ್ಡ ಫಿಲಮಲ್ಲಿ ಹೀರೋಯಿನ್ ಆಗಿ ಮಾಡಿದವರು. ನಾನು ಹೆಂಗೆ ಈ ನನ್ನ ಡೈರೆಕ್ಟರ್ಗೆ ಹೇಳಿದೆ ಇದರಲ್ಲಿ ಲವ್ ಸ್ಟೋರಿ ಇಲ್ಲ, ಹೀರೋಯಿನ್ ಹೀರೋ, ಇನ್ಫ್ಯಾಕ್ಟ್ ಹೀರೋವು ಹೀರೋಯಿನ್ ಹೀರೋ 15 ನಿಮಿಷ ಇದ್ದಾನೆ ಇತ್ತು ಪಿಕ್ಚರ್ನಲ್ಲಿ. ನಾನು ಹೈದರಾಬಾದ್ ಕರೆದೆ, ಮೇಡಮ್ ಬನ್ನಿ ಪ್ರೆಸ್ ಮೀಟ್ ಇದೆ ಅಂತ. ನನಗೆ ಇರೋದು 2-3 ಡೈಲಾಗ್ಗೆ ನಾನು ಹೈದರಾಬಾದಿಗೆ ಬರಬೇಕು. ದೆನ್ ಐ ಟೋಲ್ಡ್ ಇಲ್ಲ ಮೇಡಮ್ ಆ ಥರ ಅಲ್ಲ, ಯಾಕೆಂದರೆ ಒಂದೇ ಒಂದು ಕ್ಯಾರೆಕ್ಟರ್ ಒನ್ ಸಿಂಗಲ್ ಸೀನ್ ಮಾಡಿರೋರು ಕೂಡ ತುಂಬ ಇಂಪಾರ್ಟೆಂಟ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದಂದರೆ ಗುಜಾರ್ ಖಾನ್, ಇಮ್ರಾನ್ ಪಾಷಾದು ಎಕ್ಸ್ಟ್ರಾಡಿನರಿ. ಆ ಫಿಲಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆ ಓಪನಿಂಗ್ ಇದೆಯಲ್ವಾ, ಆ ಒಂದು ಹೀರೋ ಕೂಡ ಆ್ಯಕ್ಚುಲಿ ಇಲ್ಲ ಈ ಫಿಲಮ್ನಲ್ಲಿ. ಆ ಒಂದು ಎಂಟ್ರಿ ಬ್ಯೂಟಿಫುಲ್ ಎಂಟ್ರಿ, ಇಮ್ರಾನ್ ತುಂಬ ಚೆನ್ನಾಗಿತ್ತು. ಅನಂತ್ ಅವ್ರದ್ದು ಶಾರ್ಟ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆ ಒಂದು ಐ ಮೀನ್ ಅವ್ರ ಫ್ರೆಂಡ್ಸು, ಮತ್ತು ಎಸ್ಪೆಷಲಿ ನಮ್ಮ ಫ್ರೆಂಡ್ ಗಂಧರ್ವ ಅವರು, ಏ ಬ್ಯೂಟಿಫುಲ್ ಆ್ಯಕ್ಚುಲಿ. ಅವ್ರದ್ದು ಟೋನೇ ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ, ವೆರಿ ಗುಡ್ ಸಿಂಗರ್ ಅವರು. ಆಮೇಲೆ ಆ ಕೊಕ್ಕೆ ಗ್ಯಾಂಗು, ಮತ್ತು ನಿಂಬೆಹುಡಿ, ಆಮೇಲೆ ಇವ್ರದ್ದು ಇವ್ರದ್ದು ಜುಮ್ಕಿ ಅವ್ರದ್ದು ಬ್ಯೂಟಿಫುಲ್ ಆಗಿ. ಅಂದರೆ ನನ್ನ ಫಿಲಮ್ ನೋಡ್ಬಿಟ್ಟು ನಾನು ಹೇಳಿದೆ, ನಂಗೆ ಯಾವ ಕ್ಯಾರೆಕ್ಟರ್ಗಳನ್ನ ಒಬ್ಬೊಬ್ಬರನ್ನು ಪಿಕ್ ಮಾಡಿದ್ದೀರಿ ನಿಜವಾಗ್ಲೂ ಇಲ್ಲಿ ಫ್ರೆಂಡ್ಸು ಅದು ಇದು ಅಂತ ಯಾವುದು ನೋಡಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ ಡೈರೆಕ್ಟರ್ ಬಗ್ಗೆ, ನಿಮ್ಗೆ ಯಾರು ಕಂಫರ್ಟಬಲ್ ಆಗಿರುತ್ತೆ, ಯಾರು ಕರೆಕ್ಟಾಗಿ ವರ್ಕ್ ಮಾಡ್ತಾರೆ, ಯಾರು ಕ್ಯಾರೆಕ್ಟರ್ ಸೆಟ್ ಆಗುತ್ತೆ ದಯವಿಟ್ಟು ತೊಗೊಂಡು. ದಿರ್ ಇಸ್ ಅಬ್ಸಲ್ಯೂಟ್ಲಿ ಇನ್ ಅವರ್ ಆರ್ಗನೈಸೇಷನ್. ಹೊಸ್ಪುರ ಆಗಲಿ ಹಡಗುರ ಆಗಲಿ ನಾನು ಗೇಜ್ ಮಾಡೋಕ್ಕೆ ಹೋಗೋದಿಲ್ಲ. ಫಿಲಮ್ ಚೆನ್ನಾಗಿ ಮಾಡ್ತಾರೆ, ಆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾರೆ, ಐ ವಾಂಟ್ ದೆಮ್ ಟು ಬಿ ಪಾರ್ಟ್ ಆಫ್ ಇಟ್ ಆ್ಯಕ್ಚುಲಿ. ಸೊ ಕಾಸ್ಟಿಂಗು ತುಂಬ ಚೆನ್ನಾಗಿದ್ದಾರೆ, ನೀವು ನೋಡಿದ್ದು ಬರೀ ಕಮ್ಮಿ. ಇನ್ನೂ ಒಂದು ಒಂದು 20 ಜನ ಎಕ್ಸ್ಟ್ರಾ ಇದ್ದಾರೆ, ಕೆಲವರು ಬಂದಿಲ್ಲ ಇವತ್ತು. ಬಟ್ ಸುಜಯ ಶಾಸ್ತ್ರಿ ಸ್ಟೋಲ್ ದ ಶೋ ಆ್ಯಕ್ಚುಲಿ. ಸುಜಯ ಶಾಸ್ತ್ರಿ ಶೋ ಬ್ಯೂಟಿಫುಲ್ ಆಗಿದೆ, ಕನ್ನಡದಲ್ಲೂ ಚೆನ್ನಾಗಿದೆ, ತೆಲುಗುದಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಆದರ್ಶ್ ನನ್ನ ಫ್ರೆಂಡು, ಅವ್ನು ಆ್ಯಕ್ಟರ್ ಒಂದು ಆಗಿ ಬರ್ತಾನೆ ಇಲ್ಲ, ಅಲ್ಲೇ ನಿಂತ್ಕೊಂಡವನ್ನ ಮೈ ಗುಡ್ ಫ್ರೆಂಡ್. ಇದರಲ್ಲೂ ಒಂದು ಒಳ್ಳೆ ರೋಲ್ ಮಾಡಿದ್ದಾನೆ. ಪ್ಲಸ್ ಎಂಟೈರ್ ಎಕ್ಸಿಕ್ಯೂಷನ್ ಪ್ರೊಡಕ್ಷನ್ನು ಗಿರೀಶು ಪ್ರೊಡಕ್ಷನ್ ಮ್ಯಾನೇಜರು. ಸೊ ಪ್ರತಿಯೊಬ್ಬರಿಗೆ ಮಾಡಿದೆ. ಐ ಮೀನ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇವರ್ ವೈಫು ಜ್ಯೋತಿ ಅವರು, ಅವರು ಈ ಪಿಕ್ಚರ್ನಲ್ಲಿ ನನ್ನ ಜೊತೆನಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ಇದ್ದಾರೆ.
ಅವರು ಎಲ್ಲರೂ ಎವ್ರಿಬಡಿ ಅಪ್ರೂವ್ ಎಫರ್ಟ್ಗೆ. ಬಟ್ ಐ ವುಡ್ ಲೈಕ್ ಟು ಥ್ಯಾಂಕ್, ಇದು ಬಿಟ್ಟು ನನಗೆ ನಿರಂತರವಾಗಿ ಸಪೋರ್ಟ್ ಮಾಡಿರೋಂಥ ಪೇರೋ ವೆಂಕಟೇಶ್ ಸರ್ ಆಗಿರ್ಬೋದು, ನಿಮ್ಮ ನೀವು ನನ್ನ ಜೊತೆಲಿ ಯಾವಾಗಲೂ ಇರ್ತೀರ ಸರ್, ಇದನ್ನು ನಾನು ಹೇಳೋಕ್ಕೆ ಬಯಸ್ತೀನಿ. ಮತ್ತು ಶ್ರೇಯಸ್ ಮೀಡಿಯಾ ಅವರು ಈ ಸರಿ ನನ್ನ ಜೊತೆಲಿ ಜಾಯ್ನ್ ಆಗಿದ್ದಾರೆ, ಶ್ರೀನಿವಾಸ್ ಥ್ಯಾಂಕ್ ಯು ಸೋ ಮಚ್. ಇದರಿಂದ ನಾವು ವರ್ಕ್ ಮಾಡೋಣ, ಮತ್ತು ಎಷ್ಟೋ ಸಜೆಷನ್ಸ್ ಕೂಡ ನಮಗೆ ತುಂಬ ಜನ ಕೊಡ್ತಿದ್ದಾರೆ. ಆಮೇಲೆ ನಮಗೆ ಡಿಜಿಟಲ್ ಮೀಡಿಯಾ ಸಪೋರ್ಟ್ ಮಾಡ್ತಾರಂಥ ಬಿಗ್ ಲಿಟ್ಲ್ ಶರತ್ ಭರತ್ ಇಲ್ಲಿದ್ದಾರೆ, ಭರತ್. ಸೊ ಈಗೆಲ್ಲ ಹೊಸ ಡಿಜಿಟಲ್ ಮೀಡಿಯಾ ಸರ್, ಸರ್ ಎರಡು ಲ್ಯಾಂಗ್ವೇಜು ಒಟ್ಟಿಗೆ ಅದೇ ತಾರೀಕು ರಿಲೀಸ್ ಆಗ್ತಿದೆ. ತೆಲುಗುದು ತೆಲುಗುನಲ್ಲಿ ಸೆನ್ಸರ್ ಆಗ್ತಿದೆ, ಕನ್ನಡದಲ್ಲಿ ಕನ್ನಡದಲ್ಲಿ ಸೆನ್ಸರ್ ಆಗ್ತಿದೆ, ಮತ್ತು ಅದು ಸಪ್ರೇಟಾಗಿ ಮಾಡ್ತಾರೆ. ಯಾಕೆಂದರೆ ಈ ಹೀರೋ ನಾನು ಅದೇ ಈ ಒಂದು ಎರಡು ಲೈನಲ್ಲಿ ನಾನು ಕಾರಣಾಂತರಗಳಿಂದ ನಾನು ಹೈದರಾಬಾದ್ ಹೋಗಿ ರಾಮ್ಕುಮಾರ್ ಅವ್ರನ್ನ ಮೀಟ್ ಮಾಡೋದೇ ಟೈಮ್ನಲ್ಲಿ ಒಂದು ಪ್ರಮೋಷನ್ಗೋಸ್ಕರ ಈ ಹೀರೋ ಸಿಕ್ಕಿದ್ರು. ಹಿಂದೆ ಮಾತಾಡಬೇಕಾದ್ರೆ ಏನು ಮಾಡ್ತೀರ ಬೆಂಗಳೂರಿನಲ್ಲಿ ಅಂತ ಕಾಂಟೆಂಟ್ ಫಿಲಮ್ ಮಾಡಬೇಕು ಅಂತ. ಫಸ್ಟು ಈ ಕೆ ಜಿ ಎಫು ಈ ಫಿಲಮ್ಸ್ಗಳೆಲ್ಲ ನೋಡಿ ಕಾಂತಾರಲ್ಲ, ನಾವು ಐ ಆಲ್ಸೋ ವಾಂಟ್ ಟು ಬಿ ಪಾರ್ಟ್ ಆಫ್ ಕನ್ನಡ ಇಂಡಸ್ಟ್ರಿ. ನನಗೆ ತಮಿಳಲ್ಲೂ ಮಾಡಿದ್ದೀನಿ, ತೆಲುಗಲ್ಲಿ ಮಾಡಿದ್ದೀನಿ, ಕನ್ನಡದಲ್ಲಿ ನಾನು ಮಾಡಬೇಕಂತ ತುಂಬ ಆಸೆ ಇದೆ. ನನಗೊಂದು ಚಾನ್ಸ್ ಕೊಡಿ, ಪರ್ಫಾರ್ಮೆನ್ಸ್ ಮಾಡಿ. ಅದೆಲ್ಲ ಆದಾಗ ಈ ಕತೆ ಇದೆ, ನೀವೆಲ್ಲ ಮಾಡ್ತಿರಲ್ಲ, ಯಾಕಂದರೆ ತೆಲುಗುನ ಜನರಲ್ಲಿ ಕಮರ್ಷಿಯಲ್ ಎಲ್ಲ ತುಂಬ ಮಾಡ್ತಾರೆ. ಇಲ್ಲ ಸರ್ ನೀವು ಮಾಡೇ ಮಾಡ್ತೀವಿ, ತುಂಬ ಇಟ್ಸ್ ವೆರಿ ಹಂಬಲ್ ಆ್ಯಂಡ್ ಡೆಟರ್ ಮಾಡ್ತಿರೋದು. 25 ಫಿಲಮ್ ಮಾಡುವಂಥ ಹೀರೋ ನಮ್ಮ ಕನ್ನಡದಲ್ಲಿ ಡೆಬ್ಯೂ ಮಾಡಿಸ್ತಾ ಇದ್ದೀವಿ. ಕನ್ನಡ ಪಿಕ್ಚರ್ ಅಂದರೆ ಕನ್ನಡ ಕಲಿಬೇಕು, ಕಲ್ತ್ಕೊಂತಿ ಸರ್ ಅದು ಬಂದ್ಬಿಟ್ಟು ಇವ್ರು ಬುಕ್ಕೆಲ್ಲ ಹಾಕ್ಬಿಟ್ಬಿಟ್ಟು ಅರ್ಥ ಬಂದು ಕೂತ್ಕೊಂಡು ಕಲ್ತ್ಕೊಂಡು ಒಂದು 60 ದಿನ ಇರಬೇಕು ಹಳ್ಳಿನಲ್ಲಿ. ಅದು ಹೋಟ್ಲ್ ಇರೋದಿಲ್ಲ, ಏನಿರೋದಿಲ್ಲ, ಏನು ವ್ಯವಸ್ಥೆ ಇದೆ ಅವ್ರು ಮಾಡಬೇಕು ಅಂದರೆ ಬಂದ ಮಾಡ್ದ. ಆದರೆ ಆ ಒಬ್ಬ ಬಿಟ್ಟರೆ ಇನ್ಯಾವ ಕಾಸ್ಟ್ ನಾವು ಒಳಗಡೆ ಅಂತ ತಗೊಂಡಿದ್ದೆಲ್ಲ ನಮ್ಮ ಇಂಡಸ್ಟ್ರಿಯವರು ನಾವು ಪಿಕ್ ಮಾಡಿದ್ದು ಅದು ನಮಗೆ ದೂರ ಆಯಿತು. ಬಟ್ ಡಬ್ಬಿಗೂ ಮಾಡ್ತಿದ್ದ ಕೂತ್ಕೊಂಡಿದ್ದ, ಆಗಲಿಲ್ಲ, ಅದು ಮಾಡೋಕ್ಕೆ ಬೇಡ ಸದ್ಯಕ್ಕೆ. ಎಲ್ಲರೂ ಎಮೋಷನಲ್ ಆಗೋದು ಬೇಡ, ಯಾಕೆಂದರೆ ನಮ್ಮ ಡೈರೆಕ್ಟ್ ಸ್ವಲ್ಪ ಎಮೋಷನ್ ಆಗ್ತಾರೆ. ಕಂಟೆಂಟು ಫಿಲಮ್ ಅಂದರೆ ಎಲ್ಲರೂ ಎಮೋಷನ್ ಆಗುತ್ತೆ, ನಾವು ಸ್ವಲ್ಪ ಬೇರೆ ಥರ ವಿಷಯ ಮಾಡ್ತೇವೆ. ಇಲ್ಲ ಡಬ್ಬಿಂಗ್ ಮಾಡ್ತೀವಿ ಅಂದರೆ ಕೂತ್ಕೊಳ್ಬೋದು ಅವರು, ಬಟ್ ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ, ಬೇಡ ಅಂತ ಬೇಡ. ಹಾಗಾಗಿ ಸರ್ ಹೌದು ಸರ್, ಎರಡು ಫಿಲಮ್ ಎರಡು ಲ್ಯಾಂಗ್ವೇಜ್ನಲ್ಲಿ ಬೈಲಿಂಗ್ವಲ್ ಆಗಿ ಈ ಫಿಲಮ್ ಮಾಡಿದ್ವಿ. ಅವ್ರಿರೋಂಥ ಒಂದು ಫ್ಯಾನ್ ಬೇಸಿಂದ ಅವ್ರ ಜನಗಳಿಗೆ, ಮತ್ತು ಎಸ್ಪೆಷಲಿ ಈ ಕಂಟೆಂಟ್ ತುಂಬ ರೂರಲ್ ಸೆಗ್ಮೆಂಟ್ ತುಂಬ ಹತ್ತಿರವಾಗಿರುತ್ತೆ, ಜನಗಳ ಒಂದು ಹಳ್ಳಿನಲ್ಲಿ ಏನು ನಡೆಯುತ್ತೆ, ಪವರ್ ಇದ್ದಾಗ ಏನಾಗುತ್ತೆ, ಪವರ್ ಹೋದರೆ ಏನಾಗುತ್ತೆ ಊರುಗಳಲ್ಲಿ. ನಾವು ಚಿಕ್ಕ ಹುಡುಗರಲ್ಲಿ ನಾವೆಲ್ಲ ಅನುಭವಿಸಿದ್ದೀರಿ, ಅದು ಇಡೀ ಆಂಧ್ರ ತೆಲಂಗಾಣ ಕರ್ನಾಟಕದಲ್ಲಿ ರೀಚ್ ಆಗುತ್ತೆ ಅಂತ ನಾವು ಈ ಫಿಲಮ್ನ ಮಾಡಿದ್ದೀವಿ. ಆದಂತಹ ಮೆಸೇಜ್ ಇದೆ ಇದರಲ್ಲಿ. ಸೊ ಏನಾದರೂ ಕನ್ನಡದ ಸಿನಿಮಾ ಗೆಲ್ಲಬೇಕು, ಆಗ ಮಾತ್ರ ನಮ್ಮ ಕನ್ನಡತನ ಮತ್ತೆ ಮತ್ತೆ ಉಳ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ತಾ ವಿ ಹ್ಯಾವ್ ಒನ್ ಎವಿ, ಅದಾದ್ಮೇಲೆ ಒಂದು ಸಾಂಗ್ ಅನ್ನ ಪ್ಲೇ ಮಾಡ್ತೀವಿ. ಈ ಒಂದು ಇವೆಂಟ್ಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳು. ಹಾಗೆ ಹೋಲ್ ಟೀಮ್ಗೆ ಶುಭವಾಗಿ